సిద్ధివినాయకం ఇడగుంజి పురవాసం భాగ్యప్రదం శ్రీ గజాననం పరనారద స్థాపిత గణేశం శ్రీ ఈశ్వరి సూనుం అహం శిరసో నమామి శిరసో నమామి ಬೇಡೆ ಎಲ್ಲಾಯ್ತ ಬೇಡೆ ನಂಗೇನು ಗೊತ್ತೇ ಇಲ್ಲ ನಾನು ಇಲ್ಲೇನ ಹುಡುಕ್ತಾ ಇದ್ದೆ ಪುಟ್ಟು ಇದೇನಿದು ಇದೆಲ್ಲಿಂದ ಬಿತ್ತು ಕಿಲ್ಲಾಡಿ ನೋಡ್ ಮಾವಯ್ಯ ಈ ಹುಡುಗಾಟಕ್ಕೆ ಎಲ್ಲ ನನಗೆ ಸರಿ ಬರಕಿಲ್ಲ ಇನ್ನೊಂದು ಕಿತ್ತ ನೀನ್ ಬೀಡಿ ಗಿಡಿಸೇದಿ ಎದೆ ನೋವು ಆಟ್ ಮೇಲೆ ಬರ್ಸ್ಕಂಡೆ ನಾನು ಸುಮ್ಕಿರಕಿಲ್ಲ ಅದು ಹಂಗಲ್ಲ ಪುಟ್ಟು ಹಂಗೂ ಇಲ್ಲ ಹಿಂಗೂ ಇಲ್ಲ ನಿನ್ ಆರೋಗ್ಯ ನೋಡ್ಕೊಳ್ದೆ ಇದ್ರೆ ನಾನ್ ಸತ್ತೋಯ್ತೀನಿ ಅಷ್ಟನ್ನೇ ಏನ್ ಮಾತಾಡ್ತಿ ಬಿಡ್ತೋನು ಅಲ್ಕಣ್ ಮಗ ಬಹಳ ದಿನ ಆಯ್ತು ಏನೋ ಬಾಯ್ ಚಪ್ಪಲ ಮನೇಲಿ ಕೂತು ಬೇಜಾರಾಗಿತ್ತು ಬೇಜಾರಾದ್ರೆ ನನ್ ಪೇಪರ್ ವಾರ್ಪತ್ರಿಕೆ ತಂದ್ಕೊಟ್ಟಿಲ್ವಾ ಓದ್ಕೊಂಡ್ ಕುಂತಿರ್ಬೇಕು ಓದಿ ಓದಿ ಎಲ್ಲ ಕಂಠಪಾಠ ಆಗೋಗದೆ ಹೋಗಿ ಇವತ್ತಿನ ಪೇಪರ್ ತರ್ತೀಯ ನಿನ್ನ ಒಬ್ಬನೇ ಬಿಟ್ಟೋಗಕ್ಕೆ ಭಯ ಇನ್ನು ಅದೆಲ್ಲೆಲ್ಲಿ ಬೀಡಿ ಬಚ್ಚಿಟ್ಟಿದ್ಯೋ ಇಲ್ಲಪ್ಪ ಸರಿ ನಾ ಬರ್ಲಾ ಪೇಪರ್ ತತ್ತೀನಿ ಪೇಪರ್ ಕೊಡಿ ಪೇಪರ್
ಕಣ್ ಕಾಣಕ್ಕಿಲ್ವ ನಿಮಗೆ ಒಸಿನ ಎಲ್ಲಾನು ನೋಡ್ಕೊಂಡು ಹೋಗು ನಿಮಗೆ ಏನು ಗೊತ್ತು ನನ್ನ ಅಚ್ಚಿ ಫೋಟೋ ಪೇಪರ್ ನಾಗ ಬಂದೈತೆ ಯಾ ಏನು ಹುಡುಗಿರಾ ಓ ಮಲ್ಲಿ ಏನಲ್ಲ ಇವತ್ತಿನ ಸಮಾಚಾರ राजकीय सुति पूरा दुर्बुद्धि तोबर मुदियन एटने बारी मदे बांडे कूदल बषधि कंडिदे बैंक के लक्षातर रूपाय वंचने लाकपल्ले सा वरदक्षिणे सा रस्ते अपघात नूरारू राशि फल वारपूर्ति किरी फोटो बंद पोस्ट ऑफिस नच्चे अर्जेंट बर के टेलीग्राम को बंद पुट हम बर
ಯಾಕೆ ಲೇಟ್ ನಿನ್ನತ್ರನೇ ಬರಣ ಅಂತಿದ್ದೆ ನೋಡು ನಿಮಗೆ ಊರಿಂದ ಟೆಲಿಗ್ರಾಮ್ ಬಂದಿದೆ ಏನು ವಿಷಯ ನಿಮ್ಮ ತಂದೆ ಸೀರಿಯಸ್ ಅಂತ ಕಣ ಛೇ ಏನು ಗುರು ನನ್ನ ಫ್ಯಾಷನ್ ಶೋ ರಿಹರ್ಸಲ್ ಎಲ್ಲ ಕ್ಯಾನ್ಸಲ್ ಮಾಡಿ ಈಗ ನಾನು ಊರಿಗೆ ಹೋಗಲೇಬೇಕಲ್ಲ ತಂದೆಗೆ ಹುಷಾರ್ ಇಲ್ಲ ಅಂದ್ರೆ ಹೋಗಲೇಬೇಕು ಹೋಗಿ ಲಗೇಜ್ ರೆಡಿ ಮಾಡು ಬಲೇ ಇಷ್ಟ ಇವತ್ತು ಉಳ್ಳಿ ಸಾರು ಮಾಡ್ತೀಯಾ ಸರಿ ಮಾವಯ್ಯ ನಂಗೆ ಈ ಮಗಿದೇ ಚಿಂತೆ ಆಗ್ಬಿಟ್ಟೈತೆ ಅಪ್ಪ ಅಮ್ಮ ಇಲ್ದ ಈ ತಬ್ಲಿನ ಎಲ್ಲಿ ಗಂಟ ಬೆಳೆಸೀನಿ ಇನ್ನ ನಿನ್ಗೂ ಅವಳಿಗೂ ಮದುವೆ ಮಾಡ್ಬಿಟ್ರೆ ನಾನ್ ನಿಶ್ಚಿಂತಾಗಿ ಸಾಯ್ಬೋದು ನನಗೆ ಮದುವೆ ಬೇಡಪ್ಪ ಯಾಕೋ ಏನ್ ಹೇಳ್ತಾ ನಿಂಗೆ ಇಲ್ಲಿ ನೋಡೋ ಮುಖ ನೋಡಿ ಮಾತಾಡೋ ನನಗೆ ಇಷ್ಟ ಇಲ್ಲ ನಿನ್ ಇಷ್ಟ ಕಲ್ಲ ಕಣಯ್ಯ ನನ್ ಸತ್ರೆ ನಾಳೆ ಅವಳನ್ನ ಯಾರು ನೋಡ್ಕೊಳ್ಳೋರು ನೀವ್ ಇದಕ್ಕ ನನ್ ಕರ್ಸಿದ್ದು ಇಂಥ ಗುಲ್ಡನ್ ಕಟ್ಕೊಂಡ್ರೆ ನನ್ ಫ್ರೆಂಡ್ಸ್ ಎಲ್ಲ ನಕ್ಬಿಡ್ತಾರೆ ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ ಕಣಯ್ಯ ಅದೆಲ್ಲ ಆಗಲ್ಲಪ್ಪ ಜಾರ್ಜಿ ಒತ್ತ ಅಂದ್ರೆ ಇಷ್ಟಕ್ಕೂ ನಮ್ ಪುಟ್ಟು ಏನಾಗ ಅವಳೆ ಅವಳೇನ್ ಹೆಬ್ಬೆಟ್ಟು ಅವಳು ಎಸ್ ಎಲ್ ಸಿ ಪಾಸ್ ಮಾಡವಳೆ ಎಲ್ಲ ನಿಮ್ದೆ ಆಯ್ತು ನನ್ ಒಂದ್ ಮಾತು ಕೇಳಕ್ಕಾಗ್ತಿರ್ಲಿಲ್ವಾ ಇದು ಕೇಳಿ ಮಾಡೋ ವಿಚಾರ ಅಲ್ಲ ಕಣಯ್ಯ ನಾನ್ ನೆಗೆದು ಬಿದ್ರೆ ಅವಳು ಬಾಳೆ ಏನಾಗ್ಬೇಕು ಇಷ್ಟಕ್ಕೂ ತಬ್ಲಿ ಅವಳು ನನ್ನ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ ಕಣಯ್ಯ ಅವಳಿಗೆ ನಿನ್ ಕೈ ಮುಗಿದು ಕೇಳ್ಕೊತೀನಿ ಕಣಯ್ಯ ಇದೊಂದ್ಸಲ ನನ್ ಮಾತು ನಡ್ಸ್ಕೊಟ್ಬಿಡಯ್ಯ ಇಲ್ಲಪ್ಪ ನನ್ನಿಂದ ಆಗೋದಿಲ್ಲ ಯಾಕಾಗಲ್ಲ ಹೋಗ ಬಿಟ್ಟು ಹೋಗ ಹೋಗ ವಾಪಸ್ ಹೊರಟೋಗು ನನ್ ಬಿಟ್ಟು ಮದುವಾಗಲ್ಲ ಅಂದ್ರೆ ನನ್ಗೆ ಯಾವತ್ತು ಮುಖ ತೋರಿಸ್ಬೇಡ ಹೋಗ ಹೋಗ ಹೊರಟೋಗು ಹೊರಟೋಗು ಬಿಟ್ಟು ಬಿಟ್ಟು
ಅಜ್ಜಿ ನೀನ್ ಮಾಡ್ತಾ ಇರೋ ಸರಿಲ್ಲ ಕಣ. ಹುಟ್ಟು ಒಳ್ಳೆ ಹುಡುಗಿ, ನನ್ನನ್ನ ಮಗು ತರ ನೋಡ್ಕೊಂತವಳೆ. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಯಾಕೋ ಹಿಂಗ ಆಡ್ತೀಯ ಯಾಕೋ? ಇದೊಂದು ನನ್ ಮಾತು ನಡ್ಸ್ಕೊಡಪ್ಪ, ನಿನ್ ಹತ್ರ ಇನ್ನೇನು ಕೇಳಲ್ಲ. ಯಾಕಣ್ಣ ಅದು ನಿನ್ ಕೆನ್ನೆ ಮೇಲೆ ಸೊಳ್ಳೆ ಕೂತಿತ್ತು, ಅದಕ್ಕೆ ನನ್ನ ಮಗನೇ. ನಾನು ಇಲ್ಲಿ ಕೆಲಸ ಇಲ್ಲದೆ ಸೊಳ್ಳೆ ಹೊಡಿತಾ ಇದ್ದೆ. ನನ್ನ ಮಗನೇ ನೀನ್ ನಿದ್ದೆ ಮಾಡ್ತಾ ಇದ್ಯಾ? ಯಾಕೋ ಸತ್ ಬಿಡ್ತೀನಿ ನೋಡು. ಅಣ್ಣ ಮಸ್ತಪ್ಪಣ್ಣ, ನೀನ್ ಅರ್ಜೆಂಟ್ ಆಗಿ ನನ್ನ ಜೊತೆ ಬರ್ಬೇಕು. ಎಲ್ಲಿಗೆ? ದನ ಮೀಸಕ ಅಲ್ಲ, ನಮ್ಮ ಅಪ್ಪರ ಪಟ್ಟ ತೆಗೆಕೆ. ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅವ್ರು ಬರಂಗಿಲ್ಲ, ಕುಂತಲೇ ಅವ್ರೇ. ಬೆಳಗಿಂದ ಬೋನೆ ಆಗಿಲ್ಲ ತಿಪ್ಪಣ್ಣ, ನಾನ್ ಹೆಂಗ್ ಬರ್ಲೆ? ನಂದೇ ಕಣ ಬೋಣೆ, ಈ ಹೆಂಗಾರ ಬರ್ಲೇಬೇಕು. ಅದಕ್ಕೆಲ್ಲ ದುಡ್ಡಾಗತ್ತೆ ತಿಪ್ಪಯ್ಯ. ಅದೆಷ್ಟಾಗಲಿ ಕೊಡ್ತೀನಿ ಮಸ್ತಪ್ಪಣ್ಣ, ನಮ್ಮ ಅಪ್ಪರ ಫೋಟೋ ಮನೆಗೆ ಒಂದೂ ಇಲ್ಲ. ಹೌದಾ? ಅಡ್ವಾನ್ಸ್ ತಗೋ, 10 ರೂಪಾಯಿ ಐತೆ, ಉಳಿಕೆದು ಕೆಲಸ ಆದ್ಮೇಕೆ. ನಮ್ ಯೋಗ್ಯತೆಗೆ ಇಂಥವೇ ಸಿಗೋದು. ಬಾ ಹೋಗೋಣ. ಬರ ನನ್ ಮಗನೇ, ಈ ಹೇಳಿದ ಪಡ ತೆಗೆಕೆ ನನ್ನ ಕರ್ಕೊಂಬಂದ. ಹೆಣ ಅಲ್ಲ ಮುಸ್ತಪ್ಪಣ್ಣ, ನಮ್ಮ ಅಪ್ಪರು ತಳವಾರ್ ರುದ್ರೇನ್ ಮಗ, ತಳವಾರ್ ಬೀರಯ್ಯ. ಆಗಕ್ಕಿಲ್ಲ ಮುಸ್ತಪ್ಪಣ್ಣ, ಮುಸ್ತಪ್ಪಣ್ಣ, ನಮ್ಮ ಅಪ್ಪರ್ ಫೋಟೋ ಒಂದು ಮನೆಯಾಗಿಲ್ಲ, ಒಂದೇ ಒಂದು ಹೊಡೆದು ಬಿಡೋಣ. ಮುಂಚೆ ಕ್ಲಿಕ್ ಮಾಡಿ ಮುಸ್ತಪ್ಪಣ್ಣ, ಮುಂಚಿದ ಆಮೇಲೆ ನೋಡ್ಕೊಳ. ಸಾಯಂಕಾಲ ಸಿಗುತ್ತಾ? ನಿಮ್ಮ ಅಪ್ಪಂದು ಗ್ಯಾರಂಟಿ ಕಲರ್ ಸುಣ್ಣ ಬಣ್ಣ ಹೊಡಿಬೇಕಲ್ಲ ನಾವು, ಒಂದ್ ವಾರ ಆದ್ಮೇಲೆ ಇಸ್ಕೊಡು. ಅಣ್ಣ ಉಯ್ಲ ಕಾಣಲ್ವಾ ಕೋತಿನ? ಅಂತೂ ನಿನ್ನೆ ಬೊಂಬಾಟ್ ಪ್ರಶ್ನೆ ಇಲ್ಲ ಅಲ್ಲ.
ಯಾವನಿಗೆ ಬೇಕೋ ಈ ನೈಟ್ ಎಂತೆಂತ ನೈಟ್ ಗಳೆಲ್ಲ ನೋಡಿದೀನಿ ನೀನ್ ಬಿಡಪ್ಪ ಒಳ್ಳೆ ಹೀರೋ ಹೀರೋ ಇದ್ದಂಗಿದ್ಯ ಸಿಟಿಲಿ ಒಳ್ಳೊಳ್ಳೆ ಹುಡುಗಿರನ್ನ ಪಡಾಯಿಸಿರ್ತೀಯ ನನಗೂ ಅಲ್ಲಿ ಸಿಟಿಲಿ ಒಂದು ಕೆಲಸ ನೋಡಿದ್ರು ಫೋಟೋ ಹಿಡಿಯಕ್ಕೆ ಬರೋ ತಿಂಗಳ ಬಂದ್ಬಿಡ್ತೀನಿ ಅಲ್ಲಿಗೆ ಓಕೆ ಶೋರ್ ಬರ್ತೀಯ ಹೂ ಮತ್ತೆ ಅಣ್ಣ ಹೋಗಿಲ್ಲ ಕಾಣಲ್ವೇನಾ ಹೋಗ ಗೂಬೆ ನಮಗಂತಂದ್ರೆ ನರೇಶ್ ಪಟೇಲ್ ಸಿಟಿಲ್ ಬೇರೆ ಹೆಸರ ಹೌದು ಇಲ್ಲಿ ಬಂದು ನಚ್ಚಿ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ನರೇಶ್ ಪಟೇಲ್ ಅಂತ ಕೇಳು ಒಟ್ಟಿನಲ್ಲಿ ಹೇಗೋ ಮುಂದೆ ಬರಬೇಕಲ್ಲ ಅದಕ್ಕೆ ಮತ್ತೆ ಸಿಟಿಗೆ ಯಾವಾಗ ಹೋಗ್ತೀಯ ಗುರು ನನಗೊಂದು ಗೊತ್ತಾಗ್ತಿಲ್ಲ ಇವಳನ್ನು ಕರ್ಕೊಂಡು ಹೋಗದ ಬಿಟ್ಟು ಹೋಗದ ಕರ್ಕೊಂಡು ಹೋಗಕ್ಕೆ ಅಲ್ಲಿನೂ ಮನೆ ಮಾಡಿಲ್ಲ ಬಿಟ್ಟು ಹೋಗಕ್ಕೆ ನಮ್ಮಪ್ಪ ಬಿಡಲ್ಲ ನಾನು ಇನ್ನು ಮಾಡ್ಲಿಂಗಲ್ಲಿ ಬೇಕಾದಷ್ಟು ಹೆಸರು ಮಾಡೋದಿದೆ ಇವಳನ್ನ ಕಟ್ಕೊಂಡು ನಾನು ಫ್ರೀಯಾಗಿ ಲೈಫ್ ಲೀವ್ ಮಾಡೋಕ್ಕಾಗತ್ತಾ ಒಟ್ಟಿನಲ್ಲಿ ನಮ್ಮಪ್ಪ ಇವಳನ್ನು ತಗಲಾಕಿ ಮೋಸ ಮಾಡ್ಬಿಟ್ಟ ಮದುವೆ ಆದ್ಮೇಲೆ ಹಿಂಗೆಲ್ಲ ಹೇಳ್ಬಾರ್ದು ಗುರು ಬೊಂಬಟಾಗಿ ಫಸ್ಟ್ ನೈಟ್ ಸೆಕೆಂಡ್ ನೈಟ್ ಥರ್ಡ್ ನೈಟ್ ಡೇ ಅಂಡ್ ನೈಟ್ ಬಿಸಿ ಆಗ್ಬಿಡ್ಬೇಕು ನೀನೊಂದು ಕೆಲಸ ಮಾಡು ಇನ್ನೊಂದು ತೆಗ್ದಾಕ ಹೇಳ್ತೀನಿ ಹಂಗೆ ರೋಡಲ್ಲಿ ಒಳ್ಳೊಳ್ಳೆ ಫಿಗರ್ ಮೇಲೆ ನೆನೆಸ್ಕೊತಾ ಹೋಗು ಆ ಮಲ್ಲಿಗೆನೆ ನಿನಗೆ ಬೊಂಬಟ ಕಾಣ್ತಾಳೆ ನನ್ಗಿನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಏನು ಸ್ವಲ್ಪ ಹೊತ್ತಿನಲ್ಲಿ ಅದು 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 ನನಗೆ ನಿದ್ದೆ ಬಂದ್ಬಿಡುತ್ತೆ ನನ್ನ ಹತ್ರನೇ ರೈಲ್ ಬಿಡ್ತೀಯಾ ಯಾರು ಅದು ಅದು ನಮ್ ತಳವಾರ ತಿಪ್ಪ ಇದನ್ನಲ್ಲ ಅವನಿಂದ್ರು ಗುಲಾಬಿ ನನ್ ಮಗ ತಳವಾರ ಯಾವಾಗ್ಲೂ ಟೈಟ್ ಆಗಿರ್ತಾನೆ ಪಾಪ ಅವಳಿಗ್ ತಾನೆ ಯಾರ ಗತಿ ಹೇಳು ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾ ಇದೀನಿ ಸರಿ ಸರಿ ಕ್ಯಾರಿ ಆನ್ ನಡಿಲಿ ನಡಿಲಿ ಕಾಂತಿ ಸಮ್ಮೇಳನ ಕಾರಂಜಿ ಕಾರಂಜಿ
ಎದುರೋ ನಿದಿರೆ ಹಾಲು ಕುಣ್ಣಿಮೆಯ ಕಿವಿ ಮತ್ತಾಗೈತೆ ಸೇವಂತಿ ಸೇವಂತಿ ಹೂವಿಯೆಲ್ಲ ವಾಸಂತಿ 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 ಹೂವಿಯೆಲ್ಲ ವಾಸಂತಿ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅದು ನೀವು ಏನೇನು ಅನ್ಭವಿಸ್ಬೇಕು ಏನು ತರಿಕೆ ಒಳ್ಳೆ ತೆರಳ ಸಾಹಸ ಆಯ್ತು ನನ್ನ ಅಪ್ಪನಿಗೆ ನನ್ನ ಮೇಲೆ ಏನ್ ಸಿಟ್ಟಿತ್ತು ಈ ತರ ತೀರಿಸ್ಕೊಂಡ್ಬಿಟ್ಟ ಏನ್ ಮಸ್ತ ಪಣ್ಣ ನೀನ್ ತುಳಿಯೋ ರಜಾನಾ ನನ್ ಮಗನೇ ನಾನೇ ಕರೆದಾಕ್ಲಿ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ಅದಕ್ಕೆ ಇಲ್ಲಿದ್ದೀನಿ ನಮ್ಮ ಅಪ್ಪರ ಪೋಟೋ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳುವ ತಿಂಗಳಾಯ್ತು ಎಲ್ಲಿ ಪಟ್ಟ ಅದು ಎಕ್ಸಿಬಿಷನ್ ಕಳಿಸಿದೀನಿ ಬೆಂಗಳೂರಿಗೆ ಅಲ್ಲಿ ವಿಂಚನ್ ಗಾರ್ಡನ್ ಅಲ್ಲಿ ಹರಿಶ್ಚಂದ್ರ ಘಾಟ್ ಅಲ್ಲಿ ನಿಮ್ಮ ಅಪ್ಪನ ಫೋಟೋನ ಕಟ್ ಹಾಕ್ಸಿಟ್ಟಿರ್ತಾರೆ ನಂಗೆ ಕೇಳಿದೆ ಅದಂಗ್ ಕಳಿಸ್ದೆ ನೀನು ಮೊದಲು ನಂಗೆ ಕೊಡೋದು ಯಾವ ಅಲ್ವಾ ಕೊಡ್ತೀನಿ ಬಿಡು ಮುಂದಿನ ವಾರ ಆ ಸ್ಟುಡಿಯೋ ಹತ್ರ ಬಂದ್ಬಿಡು ಕಾಸು ಅವತ್ತೇಸ್ಕೊಂಡು ಈಗ ಮುಂದಿನ ವಾರ ಮುಂದಿನ ವಾರ ಅಂದ್ರೆ ಹೆಂಗೆ ಕೊಡ್ತೀನಿ ಬಿಡ ಕೊಡ್ತೀನಿ ಮುಂದಿನ ವಾರ ಗ್ಯಾರಂಟಿ ಅಂಗಡಿ ಹತ್ರ ಬಂದ್ಬಿಡು ನೀನು ಕೊಡ್ಲಿಲ್ಲ ಅಂದ್ರೆ ನನ್ ತಲೆ ಕೆಟ್ಬಿಟ್ಟು ಒಂದು ಕ್ವಾರ್ಟರ್ ಹಾಕೊಂಡು ಬಂದ್ರೆ ನೀನ್ ಕತೆ ಅಷ್ಟೇ ನನ್ ಮಗ ಸಾಯಿಸ್ತಾನಲ್ಲಪ್ಪ ಯಾಕ ನನ್ ಮಗನ ನಿನ್ ಮಾತು ಕಟ್ಕೊಂಡು ಕ್ಲಿಕ್ ಮಾಡ್ದೆ ಬಿಟ್ಬಿಟ್ಟಲ್ಲೋ ಈಗ ನೋಡ ನನ್ ಮಗ ಒಳ್ಳೆ ಬೇಟಾಳಿ ತರ ಬೆನ್ನಿಂದ ಬಿದ್ದವಣ ಎಳ್ವಟ್ಟ ನನ್ ಮಗ ಅಣ್ಣ ಫೋಟೋನೆ ಬರ್ಲಿಲ್ಲ ಅಂದ್ರೆ ಹೆಂಗೆ ಹೆಂಗೆ ನನ್ ಮಗ ನೀನ್ ಇದೆಯಲ್ಲ ನನ್ ಮರ್ಯಾದೆ ಕಳೆಯಕ್ಕೆ ಪಗಲಿಕ ದುಷ್ಮನ್ ನಿನ್ನ ಚಾಪೆ ಅಲ್ಲಿದೆ ಕೆಳಗಡೆ ಹಾಸ್ಕೊಂಡ್ ಬಿತ್ಕೋ
ಕ್ಯಾಮ್ರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡ್ಬೋದಿತ್ತು. ಯಾಕಣ್ಣ ಪಿಸ್ತೂಲ್ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ನನ್ ಮಗನೇ ಅದು ನಿನ್ ಶೂಟ್ ಮಾಡಿ. ನನ್ನ ಮಗನೇ ಮುಂದಿನ ವಾರ ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಜೀವನ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಬರ್ತೀನಿ. ನೀನ್ ಯಾರು ಬಾ ಅಂದ್ರು? ನೀನು ಇಲ್ಲ ಇರು, ಮನೆ ನೋಡ್ಕೋಬೇಕಲ್ಲ. ಮಲ್ಲಿ, ನೀ ನನ್ನ ಯಾವ ರೀತಿಯಲ್ಲೂ ಸರಿ ಜೋಡಿಯಲ್ಲ. ನಮ್ಮಪ್ಪನ್ ಬೇಜಾರಾಗಬಾರ್ದು ಅಂತ ನಾನು ಮದುವೆ ಮಾಡ್ಕೊಂಡೆ ಅಷ್ಟೇ. ನಾನೀಗ ನನ್ನ ಫ್ಯೂಚರ್ ನೋಡ್ಕೋಬೇಕು. ಯಾವ ತರದಾಗ ಅಡ್ಡಿ ಮಾಡಕ್ಕಿಲ್ಲ, ನನ್ ಬಿಟ್ಟು ಹೋಗ್ಬೇಡ ನಚ್ಚಿ. ಆಯ್ತು, ಸ್ವಲ್ಪ ದಿನ ಹೋಗ್ಲಿ, ಕರ್ಕೊಂಡು ಹೋಗ್ತೀನಿ. ನಾನು ಹೀಗೆ ಬರ್ತೀನಿ. ನೋಡು ಮಲ್ಲಿ, ನಿನಗಿನ್ನೂ ಹೇಗಿರ್ಬೇಕು ಅನ್ನೋದು ಬಿಹೇವಿಯರು ಏನು ಗೊತ್ತಿಲ್ಲ. ನಿನ್ ಜೊತೆ ನನ್ ಬಾಳಕ್ ಆಗಲ್ಲ. ನನಗೆ ಇಷ್ಟ ಬೇಗ ನಿನ್ ಜೊತೆ ಮದುವೆನೆ ಬೇಕಾಗಿರ್ಲಿಲ್ಲ.
ವಿಶ್ವದ ಎಲ್ಲ ದೇಶಗಳಲ್ಲೂ ನೆಲೆಸಿರುವ ಕನ್ನಡಿಗರಿಗಾಗಿ ನಮ್ಮ ಈ ಹೊಸ ಚಾನೆಲ್ ವಿಶ್ವ ಕನ್ನಡ ಟಿವಿ ವರ್ಲ್ಡ್ ಕನ್ನಡ ಟಿವಿ ಇದು ನಿಮ್ಮ ಚಾನೆಲ್ ಕರುನಾಡ ಕಂಪನ್ನು ಜಗತ್ತಿಗೆ ಪಸರಿಸುವುದು ನಮ್ಮ ಗುರಿ ಕನ್ನಡ ನುಡಿಯನ್ನು ವಿದೇಶಗಳಲ್ಲೂ ಧ್ವನಿಸುವುದು ನಮ್ಮ ಖುಷಿ ಇನ್ನು ಮುಂದೆ ಜಗವೆಲ್ಲ ಕನ್ನಡಮಯ ನಲ್ಮೆಯ ವೀಕ್ಷಕರೇ ವೀಕ್ಷಿಸಿ ಪ್ರತಿದಿನ ಮನಮುದಗೊಳಿಸುವ ಮನರಂಜನೆ ನಿಮಗಾಗಿ ಯಾರವಳು ಇವಳು ಕರಿಷ್ಮಾ ಅಂತ ಸಾಕಾಬೇಕಾ ಬೇಕು ಕಣೋ ಇವಳಪ್ಪ ಕರಿಷ್ಮಾ ಫ್ಯಾಬ್ರಿಕ್ಸ್ನ ಎಂಡಿ ಕಣೋ ಸಾಕಾ ಅಷ್ಟೇನಾ ಅಷ್ಟೇ ಅಲ್ಲ ಇವಳು ಹೈಲಿ ಇನ್ಫ್ಲುಯೆನ್ಷಿಯಲ್ ಇಡೀ ಮಾಡೆಲಿಂಗ್ ವರ್ಲ್ಡ್ ನಲ್ಲಿ ಇವಳ ಮಾತು ನಡೆಯುತ್ತೆ ಗೊತ್ತಾ ಓ ಆಗ ವಿಷಯ ನೋಡ್ತಾ ಇರು ಇವಳನ್ನ ಹ್ಯಾಟ್ ಪಾಕೆಟ್ ಮಾಡ್ತೀನಿ ಅಂತ ಮೇಡಮ್ ಇಲ್ಲಿ ಸೈನ್ ಮಾಡಿ ಇದನ್ನೆಲ್ಲ ಬೇಗ ಸೆಟ್ರೇಟ್ ಮಾಡಿ ಆಯ್ತು ಮೇಡಮ್ ಎಕ್ಸ್ಕ್ಯೂಸ್ ಮಿ ಯೆಸ್ ಐ ಆಮ್ ನರೇಶ್ ಪಟೇಲ್ ಐ ಆಮ್ ವರ್ಕಿಂಗ್ ಹಾರ್ಡ್ ಟು ಕಮ್ ಅಪ್ ಆಸ್ ಎ ಬಿಗ್ ಮಾಡೆಲ್ ಐ ನೀಡ್ ಯುವರ್ ಕೋಆಪರೇಷನ್ ವಾಟ್ ವೇ ಐ ಕ್ಯಾನ್ ಹೆಲ್ಪ್ ಯು ಮಿಸ್ ಕರಿಷ್ಮಾ ಜಿ ನಾಡಿದ್ದು ನಮ್ಮ ಫ್ಯಾಷನ್ ಶೋ ಇದೆ ಪ್ಲೀಸ್ ಬರಬೇಕು ಓಕೆ ಟ್ರೈ ಮಾಡ್ತೀನಿ ಅಯ್ಯೋ ಟ್ರೈ ಇಲ್ಲ ಕರಿಷ್ಮಾ ಜಿ ನೀವು ನಮ್ಮ ಪ್ರೋಗ್ರಾಮ್ ಕವರೇಜ್ ಮಾಡಬೇಕು ಅದು ವರ್ಲ್ಡ್ ಕನ್ನಡ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಆಗಬೇಕು ನೀವು ಮನಸ್ಸು ಮಾಡಿದ್ರೆ ಅಷ್ಟೇ ತಾನೇ ಥ್ಯಾಂಕ್ ಯು ಮಿಸ್ ಕರಿಷ್ಮಾ ಜಿ ಓಕೆ ಕಂಗ್ರಾಚುಲೇಷನ್ಸ್ ನಿಮ್ಮ ಫ್ಯಾಷನ್ ಶೋ ತುಂಬಾ ಚೆನ್ನಾಗಿ ನಡೀತು ಥ್ಯಾಂಕ್ ಯು ಕರಿಷ್ಮಾ ಜಿ ಮುಂದೆ ನಿಮ್ಮ ಆಂಬಿಷನ್ಸ್ ಏನು ಟಾಪ್ ಮಾಡೆಲ್ ಆಗೋದು ನೈಸ್ ನಿಮ್ಮ ಸೆಂಟಿಮೆಂಟ್ಸ್ ದಿಕ್ಕಿಲ್ದವ್ರ ಸಹಾಯ ಮಾಡಿ ಅವ್ರ ದುಃಖನ ಹಂಚ್ಕೋಬೇಕು ಅನ್ನೋದು ನೀವು ಇಷ್ಟ ಪಡದೇ ಇರೋದು ಹೆಣ್ಮಕ್ಳಿಗೆ ಟಾರ್ಚರ್ ಮಾಡೋದನ್ನ ನಾನು ದ್ವೇಷಿಸ್ತೀನಿ ಉದಾಹರಣೆಗೆ ವರದಕ್ಷಿಣೆಗಾಗಿ ಕೊಲೆ ದಬ್ಬಾಳಿಕೆ ಈ ತರ ಸೊ ನೀವ್ ವರದಕ್ಷಿಣೆ ತಗೊಳಲ್ಲ ಅಂತ ಆಯ್ತು ನೋ ನೆವರ್ ಐ ಹೇಟ್ ಇಟ್ ಲೈಫ್ ಅಲ್ಲಿ ಸಕ್ಸಸ್ ನ ಯಾವ ತರ ಸ್ವೀಕರಿಸ್ತೀರಾ ತಮಾಷೆಯಾಗಿ ಯಾಕೆಂದ್ರೆ ಹಿಂದೆ ಫೇಲ್ಯೂರ್ ಕ್ಯೂ ನಿಂತಿರುತ್ತಲ್ಲ ನಿಮ್ಮ ಬೇರೆ ಆಸೆಗಳು ಸಾಧ್ಯವಾದ್ರೆ ನಿಮ್ಮಂತವರ ಲೈಫ್ ಪಾರ್ಟ್ನರ್ ಆಗಿ ಮಾಡೆಲ್ ಹಸ್ಬೆಂಡ್ ಆಗ್ಬಿಡೋದು ನೀವು ಬಹಳ ಜೋಕ್ ಮಾಡ್ತೀರಾ ಅದೇ ಪ್ರಾಬ್ಲಮ್ ನಾನು ನಿಜವಾಗ್ಲೂ ಹೇಳಿದ್ರೆ ಎಲ್ಲ ಜೋಕ್ ಆಗಿ ತಗೋತಾರೆ ನಿಮ್ಮ ಮೆಚ್ಚಿನ ಹೀರೋಯಿನ್ ಯಾರು ನೀವೇ ಯು ಆರ್ ನಾಟಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಓವರ್ ಯೋ ಅಂಡ್ ಗಿವಿಂಗ್ ಯೋರ್ ಇಂಟರ್ವ್ಯೂ ಥ್ಯಾಂಕ್ ಯು ಕರಿಷ್ಮಾ ಜಿ ಓಕೆ ಮಧುವಂತಿಗೆ ಉದ ಮಾತಿನ ಮಕರಂದ ಮಳೆ ಸುರಿದ ಮುದ್ದಾದ ಬಲೆ ಹೆಣೆದ ಹುಡುಗಿನ ಒಳ ಕರೆದ ಕವಿಯಾದ ಸಾವಿರ ಸುಳ್ಳು ಕವಿಯಾಗಿ ಹೇಳಿದಮ್ಮೆಲ್ಲ ಕಥೆ ಕೇಳಿ ನೈದಿಲೆ ನಯನೆ ಜೊತೆಯಾಗೋ ಹಾಗಿದೆ ಎಲ್ಲ ಸಂದೇಹಾನೆ ಸುಳಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ ಕೆಂಬು ಕವಿಗನವಿಲಾಯ್ತು ಮುದ್ದಾದ ಬಲೆ ಹೆಣೆದ
ಕೊಡುಗಿಗೆ ಕೊಡು ಹಿರಿದ ಮುದ್ದಾದ ಬಲೆಣೆದ ಕೊಡುಗಿಗೆ ಕೊಡೆ ಹಿರಿದ ಕರ ಜೋಡಿಸಿ ಬರಬೇಡಿದ ಹೃದಯನ ಸೆರೆ ಹಿಡಿದ ಮುದ್ದಾದ ಬಲೆಣೆದ ಕೊಡುಗಿನ ಒಳ ಕರೆದ ಬಾತಿಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಕುತ್ಕೋ ಚೇರ್ ತಗೊಂಬರ ಕುತ್ಕೊಳ್ಳಿ ಟೈಮ್ ಇಲ್ಲ ಫೋಟೋ ಕೊಡು ಹಂಗೆಲ್ಲ ಕೊಡಕ್ಕಾಗತ್ತಾ ನಿಮ್ ಮರ್ವದೇನು ನಿಮ್ ಲೆವೆಲ್ ಏನು ಕುಂತ್ಕೊಳ್ಳಿ ತಿಪ್ಪಯ್ಯನವ್ರೆ ಕುಂತ್ಕೊಳ್ಳಿ ನೀವು ಕುಂತ್ಕೊಂಡ್ರೆ ನಾನ್ ನಿಮ್ ಕೈ ಕೊಡಕ್ಕಾಗೋದು ಹಾ ಕುತ್ಕೊಂಡೆ ಎಲ್ಲಿ ಪಡ್ದತ್ತ ಒಳಗೈತೆ ಇನ್ನು 5 ನಿಮಿಷ ರೆಡಿ ಆಗುತ್ತೆ ಅದಕ್ಕೆ ಮುಂಚೆ ಒಂದು ಪೆಗ್ಗಾಕು ಏ ಏ ಏ ಏ ಏ ನಂಗೆ ಏನು ಬೇಡ ಇವತ್ ನಾನು ಕೊಡ್ಲಿಲ್ಲ ಅಂದ್ರೆ ಆವಾಗ ನಾನು ಬಿಸಿಮೇಲ ಮಾಡ್ಬಿಡು ನಿಮ್ಮ ಮಕ್ಕಳಿಗೂ ಕೊಡ್ತೀನಿ ಅದಕ್ಕೆ ಮುಂಚೆ ಒಂದೇ ಒಂದು ಪೆಗ್ಗಾಕು ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್ ಅಲೆ ಎಲೆಯಲು ಸೆಲೆ ಎಲೆ ಎಲೆಯಲು ಕಲೆ ನೇಚರೇ ನಮ್ ಫ್ಯೂಚರ್ ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ ಆ ಕಾಲವೇ
ಮನೆಯಲ್ಲಿ ನಾವು ಕಾಯೋಣವೇ, ಕೇಳಮ್ಮ ನಾಳೆ ಎಲ್ಲ ನಮ್ಮದೆ, ಇದನ್ನೆಂದು ಭೂಮಿ ಕೂಡ ನಂಬಿದೆ. ಗಿರಿಸಿರಿ ಚರಿತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್. ಅಲೆ ಎಲೆ ಎಲ್ಲು ಸೆಲೆ ಎಲೆ ಎಲೆ ಎಲ್ಲು ಕಲೆ ನೇಚರ್ ನಮ್ಮ ಫ್ಯೂಚರ್. ಸಂಗ್ರಹಿಸೋದೇ ಬದುಕು, ಹಾರಿ ಹಾರಿ ರೆಕ್ಕೆ ದಣಿದರು ತರಲೇಬೇಕಿದೆ ಗುಟುಕು. ನೂರಾರು ನೋವಿಂದಲೇ ಮಕರಂದ ಜೇನಾಯಿತು, ನಮಗೂನು ಕಾಲ ಬಂದು ಕಾದಿದೆ. ಗಿರಿಸಿರಿ ಚರಿತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್. ಅಲೆ ಎಲೆ ಎಲ್ಲು ಸೆಲೆ ಎಲೆ ಎಲೆ ಎಲ್ಲು ಕಲೆ ನೇಚರ್ ನಮ್ಮ ಫ್ಯೂಚರ್. ಕಾದು ಕಾದು ತೆರೆದಿದೆ ಒಡಲು, ಸ್ವಾತಿ ಮಳೆ ಬರಬಹುದೇ? ಯಾವ ಹನಿಗೆ ಯಾವ ಚಿಪ್ಪು ಎಂದೋ ವಿಧಿ ಬರೆದಿಹುದೇ? ಕಾಯೋದು ಕಹಿಯಾದರು ಹನಿಯೊಂದು ಮಣಿಯಾಗದೆ, ನನಗಾಗೆ ಎಲ್ಲೋ ಒಂದು ಪಾಲಿದೆ. ಗಿರಿಸಿರಿ ಚರಿತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್. ಅಲೆ ಎಲೆ ಎಲ್ಲು ಸೆಲೆ ಎಲೆ ಎಲೆ ಎಲ್ಲು ಕಲೆ ನೇಚರ್ ನಮ್ಮ ಫ್ಯೂಚರ್. ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರವೇ, ಆ ಕಾಲವೇ ಸಹನೆಯಲ್ಲಿ ನಾವು ಕಾಯೋಣವೇ, ಕೇಳಮ್ಮ ನಾಡು ಎಲ್ಲ ನಮ್ಮದೇ, ಇದನ್ನೆಂದು ಭೂಮಿ ಕೂಡ ನಂಬಿದೆ. ಗಿರಿಸಿರಿ ಝರಿತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್. ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರ್ ನಮ್ಮ ಫ್ಯೂಚರ್. ಬೆಳಗಿಂದ ಸಾವಿರ ಸಾರಿ ಹೇಳಿದ್ದೀನಿ ಮೇಡಮ್ ಬರ್ತಾರೆ, ಬಂದೇ ಬರ್ತಾರೆ, ನಿಂಗೆ ಕಾಣಿಸ್ಕೊಳ್ತಾರೆ ಅಂತ. ಮತ್ ನನ್ನ ತಲೆ ತಿನ್ಬೇಡ, ಸುಮ್ಮನೆ ಕೂತ್ಕೋ. ಅಲ್ಲ ಸರ್, ಅವ್ರು ಯಾವ ಏನಿಲ್ಲ ಸರ್. ಟೈಮ್ ಎಷ್ಟು? ಟೈಮ್ ಟೈಮ್ ನನ್ನ ಬ್ಯಾಡ್ ಟೈಮು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಮಾರ್ನಿಂಗ್. ಲುಕ್, ದಿಸ್ ಇಸ್ ದ ಲಾಸ್ಟ್ ಟೈಮ್, ಓಕೆ? ನಿಮ್ ಕ್ಯಾಸೆಟ್ ನೋಡಕ್ಕೆಲ್ಲ ನನ್ ಟೈಮ್ ಇಲ್ಲ. ಮೇಡಮ್ ಮೇಡಮ್ ಮೇಡಮ್, ಒಂದ್ಸರಿ ಇದನ್ನ ನೋಡಿ ಮೇಡಮ್. ನೋಡಿದ್ರೆ ನನ್ ಟ್ಯಾಲೆಂಟ್ ನಾನು, ಐ ವಿಲ್ ಬಿ ಎ ವೇವ್ ಆಫ್ ಫ್ರೆಶ್ನೆಸ್ ಮೇಡಮ್. ನೋಡಿ, ಹೊಸ ಟ್ಯಾಲೆಂಟ್ಗಳನ್ನ ಸೆಲೆಕ್ಟ್ ಮಾಡಕ್ಕೆ ಒಂದ್ ಕಮಿಟಿ ಇದೆ, ಅವರೇ ಸೆಲೆಕ್ಟ್ ಮಾಡೋದು, ನಾನಲ್ಲ. ಪ್ಲೀಸ್ ಮೇಡಮ್, ನೀವ್ ಮನಸ್ಸು ಮಾಡಿದ್ರೆ ಈ ಝೀರೋನ ಹೀರೋ ಮಾಡ್ಬೋದು ಮೇಡಮ್. ಹೀರೋನ ಝೀರೋನ ಮಾಡೋದು ನನ್ ಕೈಲಿಲ್ಲ, ಅವನ್ ಕೈಲಿದೆ. ಐ ಆಮ್ ಸಾರಿ, ಡೋಂಟ್ ವೇಸ್ಟ್ ಮೈ ಟೈಮ್. Oh,
ಅಲ್ಲಿ ಹೇಳ್ಕೊಟ್ಟಿದ್ದಂತಲ್ಲ ಸೀತವ ನಚ್ಚಿ ಬರ್ತಾನೆ ಬರ್ತಾನೆ ಅಂತ ಮೂರ್ ತಿಂಗಳಿಂದ ಕಾಯ್ತಾನೆ ಇದ್ದೀನಿ ನನಗೀಗ ಮೂರ್ ತಿಂಗಳು ಬೇರೆ ಒಮ್ಮೆ ನಚ್ಚಿ ನೋಡ್ಕೊಂಡು ಬರೋಣ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ತಗೋ ನಾನು ಬರೋವರೆಗೂ ಮನೆ ಹಸುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋತೀಯ ಸೀತವ್ವ ನೋಡ್ಕೊಂತೀನಿ ಕಣವ ಬೆಂಗಳೂರು ಪೇಟೆ ತುಂಬಾ ದೊಡ್ಡದಾಗದೆ ಹುಷಾರಾಗಿ ಹೋಗ್ಬಿಟ್ಟು ಬಾರವ ಕಡಿಮೆ ಇಲ್ಲ ಅಲ್ಲಯ್ಯ ಮದುವೆ ಆದವರಿಗೆ ಮನೆ ಕೊಡೋದು ಅಂತ ಹೇಳಿರ್ಲಿಲ್ವೇನಯ್ಯ ಹೆಂಡತಿ ಕರ್ಕೊಂಡ್ ಬಾ ಅಂದ್ರೆ ಇವತ್ ಕರ್ಕೊಂಡ್ ಬರ್ತೀನಿ ನಾಳೆ ಕರ್ಕೊಂಡ್ ಬರ್ತೀನಿ ಹಂಗೆಲ್ಲ ಒಳಗ್ ಬಚ್ಚಿಟ್ಟಿದೀನಿ ಎಷ್ಟೊತ್ತಿನ ಹೇಳೋದು ನಿನ್ನೆ ತಾನೆ ಲೆಟರ್ ಬರೋದ್ಲು ಅವಳು ಶೀಘ್ರದಲ್ಲೇ ತಾಯಿ ಮಗು ಇಬ್ರು ಕರ್ಕೊಂಡ್ ಬರ್ತೀನಿ ಬಹಳ ಸಂತೋಷ ಕಣಯ್ಯ ಜೋಪಾನ ನೋಡ್ಕೋ ಬೇಗ ಹೆಂಡತಿ ಮಗುನ ಕರ್ಕೊಂಡ್ ಬಾ ಮನೆ ಬಿಟ್ಟು ಖಾಲಿ ಮಾಡು ಅಂತೀರ ಮದುವೆ ಆಗಿಲ್ಲ ಹೆಂಡತಿನಲ್ಲಿ ಕರ್ಕೊಂಡ್ ಬರ್ಲಿ ಈ ಅಡ್ರೆಸ್ ಏನ್ ಬರುತ್ತೆ ನೋಡ್ಬಿಡಿ ಅಲ್ಲ ಇದೇ ಮನೆ ಯಾರ್ ಬೇಕಾಗಿತ್ತು ನಚ್ಚಿ ನಚ್ಚಿನಾ ಹೌದು ನರಸಿಂಹಮೂರ್ತಿ ಅಂತ ಹೆಸರಿನವ್ರು ಯಾರು ಇಲ್ವಲ್ಲ ಇಲ್ಲಿ ಆ ನೋಡಿ ಇವರೇನೆ ಇವ್ರ ಇವ್ರ ನರೇಶ್ ಅಲ್ವಾ ನರೇಶ ನರೇಶ ಇವ್ರ ಮನೆ ಖಾಲಿ ಮಾಡಿ ಒಂದ್ ತಿಂಗ್ಳಾಯ್ತು ನಮ್ ಔಟೋಸ್ ಅಲ್ಲೇ ಇದ್ರು ಆಮೇಲೆ ಅಯ್ಯೋ ದೇವ್ರೆ ನನ್ಗೇನು ಹೇಳೇ ಇಲ್ವಲ್ಲ ನೀವ್ಯಾರವ್ವ ನಾನು ಅವ್ರ ಹೆಂಡ್ರವ ನೀವೊಂದ್ ಕೆಲ್ಸ ಮಾಡಿ ಮಲ್ಲೇಶ್ವರಂನಲ್ಲಿ ಅವ್ರ ಫ್ರೆಂಡ್ ಅಡ್ರೆಸ್ ಕೊಡ್ತೀನಿ ನೀವ್ ಅಲ್ಲಿ ಹೋಗಿ ವಿಚಾರಿಸಿ ಇಲ್ಲದ ಮಳೆಯು ಎಲ್ಲಿದೆ ಬರುವ ಹೊಳೆವ ನೇಸರ ಎಲ್ಲ ಬಳ್ಳಿಗೂ ಒಂದು ಆಸರೆ ಎಲ್ಲೋ ಎಂದೋ ಇದೆ ಹತ್ತಿರ ಯಾರದು ಸೂತ್ರದಿ ಯಾರದು ಸನ್ನಿಧಿ ಿಂದು ನಾಳೆ ಇಲ್ಲ ನಾಳೆಗೆಂದು ಅಂತ್ಯವಿಲ್ಲ ಓ ಮಲ್ಲಿಗೆ ನಿನ್ನದೇ ಹಾಡಿದು ಸೀತೆಗೂ ಕಾಡಿದ ನೋವಿದು ನಿನ್ನದೇನು ಲೋಪವಿಲ್ಲ ನಿನ್ನದೇನು ದೋಷವಿಲ್ಲ
ಹೇಳ ಸರ್ ಪೊಲೀಸ್ ಕೇಸ್ ಆಗುತ್ತೆ ನಾಳೆ ಹೋರಾಡ್ತಿದ್ದಾಳೆ ಪೊಲೀಸ್ ಕೇಸ್ ಅಂತ ಅಪ್ಪ ಎಂದು ಹಳ್ಳಿ ಹುಡುಗಿದ್ದಾಳೆ ಹಲೋ ಪಕ್ಕದ ಆಸ್ಪತ್ರೆಯಲ್ಲಿ ಇದೆ ಸರ್ ಬ್ಯಾಡಿ ಸರ್ ನಮ್ಗೆ ಯಾಕೆ ಸರ್ ಅರೆ ಬನ್ರಿ ಹೆಲ್ಪ್ ಮಾಡಿ ಮಿಸ್ಟರ್ ಕೃಷ್ಣಮೂರ್ತಿ ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗಿದೆ ಆಕೆ ಪ್ರಾಣಕ್ಕೇನೋ ಅಪಾಯ ಇಲ್ಲ ಆದ್ರೆ ಬನ್ನಿ ಇದೇನಪ್ಪ ಯಾವುದೋ ಹುಡುಗಿ ನನ್ನ ಹೆಂಡತಿ ಅಂದ್ಬಿಟ್ರಲ್ಲ ಆಕೆ ಹೆಸರೇನು ಹೇಳಿದ್ರಿ ಯಾರಿಗೆ ಗೊತ್ತು ಲಕ್ಷ್ಮಿ ಸರ್ ಮಿಸ್ಟರ್ ಕೃಷ್ಣಮೂರ್ತಿ ಆಕ್ಸಿಡೆಂಟ್ ಆದ ಶಾಕ್ನಿಂದ ಆಕೆ ಹಳೆದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅದಕ್ಕೆ ಡಿಸೋಸಿಯೇಟ್ ಅಮ್ನೀಸಿಯಾ ಅಂತಾರೆ ಈಗ ಆಕೆ ಸಣ್ಣ ಮಗು ತರ ಆಗ್ಬಿಟ್ಟಿದ್ದಾಳೆ ಅಂದ್ರೆ ಹಳೆ ನೆನಪುಗಳು ವಾಪಸ್ ಬರಕ್ಕೆ ಚಾನ್ಸ್ ಇಲ್ವಾ ಡಾಕ್ಟರ್ ಬರಬಹುದು ಬರದೇನು ಇರಬಹುದು ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ಹಳೆ ನೆನಪು ಬರೋ ಚಾನ್ಸಸ್ ಇದೆ ಬಟ್ ಇಟ್ ವಿಲ್ ಟೇಕ್ ಟೈಮ್ ಇನ್ನೊಂದು ವಾರದಲ್ಲಿ ಆಕೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಹುಷಾರಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳೋಣ ಅವ್ಳು ಯಾರು ಅಂತ ನಂಗೆ ಗೊತ್ತಿಲ್ಲ ಮನೆಗೆ ಕರ್ಕೊಂಡು ಹೋಗ್ಲಾ ಅಯ್ಯೋ ಬೇಡಪ್ಪ ಇಲ್ಲಿ ಹೆಂಡತಿ ಅಂತ ಒಬ್ಳಿದ್ರೆ ಈ ಪಿರಿಪಿರಿ ಇರೋಲ್ಲ ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ಯಾ ನಾವು ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡೋದು ಅಂತ ಹೇಳಿದಾಗ ನನಗೆ ಮದುವೆ ಆಗಿದೆ ಅಂತ ಹೇಳಿದೆ ಅದನ್ನ ನಂಬ್ಕೊಂಡು ನಾವು ನಿನಗೆ ಮನೆ ಕೊಟ್ವಿ ಒಂದ್ ವರ್ಷ ಆದ್ರೂ ನಿನ್ ಹೆಂಡತಿ ಬರ್ಲಿಲ್ಲ ಈ ಎಲ್ಲಯ್ಯ ನಿನ್ ಹೆಂಡತಿ ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ ಅದು ಅದೊಂದ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ನೀವು ಮೊದ್ಲು ಮೊಸರು ಕೊಡಿ ಅದೆಲ್ಲ ನನ್ಗೆ ಗೊತ್ತಿಲ್ಲ ನಿನ್ ಹೆಂಡತಿನ ಕರ್ಕೊಂಡ್ ಬರ್ಬೇಕು ಇಲ್ಲ ಮನೆ ಖಾಲಿ ಮಾಡ್ಬೇಕು ಬರೀ ಗಂಡಸರಿಗೆ ನಾವು ಮನೆ ಕೊಡೋದಿಲ್ಲ ಇಲ್ದೇ ಇರೋ ಹೆಂಡತಿ ಎಲ್ಲಿಂದ ಕರ್ಕೊಂಡ್ ಬರ್ಲಿ ನಾನು ಕನಕಮ್ಮ ನಾಳೆನೇ ಹೆಂಡತಿ ಕರ್ಕೊಂಡ್ ಬರ್ತೀನಿ ಒಳ್ಳೆ ಕ್ವಿಜ್ ಇತ್ತು ಚಿಟ್ಟಿ ಅಂಕಲ್ ಬೆಳಗ್ಗಿಂದ ಬರ್ಲೇ ಇಲ್ಲ ತಪ್ಪಿಸ್ಕೊಂಡ್ಬಿಟ್ಟ ಚಿಟ್ಟಿ ಅಂಕಲ್ಲೂ ಬಂದ್ಬಿಟ್ಟ ಜೊತೆಗೆ ಆಂಟಿನೂ ಬಂದಿದ್ದಾರೆ ಗೋಡೆ ತಲೆ ಚಚ್ಕೊಂಡ್ಬಿಟ್ಲು ಒಂದ್ ಸಣ್ಣ ಆಕ್ಸಿಡೆಂಟ್ ಸರ್ ಆಕ್ಸಿಡೆಂಟ್ ಹೋಗ್ಲಿ ಬಿಡು ಮುತ್ತೈದೆ ಮೊದಲನೇ ದಿವಸ ಮಹಾಲಕ್ಷ್ಮಿ ಹಾಗೆ ಉಸ್ಸಂಜೆ ಹೊತ್ತಲ್ಲಿ ಬರ್ತಾ ಇದ್ದಾಳೆ ಮೊದಲ ಮನೆ ಕರ್ಕೊಂಬಾ ಕನಕ ಏನಮ್ಮ ಇದು ಮುಖ ಎಲ್ಲ ಹೀಗಾಗೋಗ್ಬಿಟ್ಟಿದೆ ಆರ್ತಿ ಮಾಡಿ ಆರ್ತಿ ಮಾಡಿ ಮಾರಿ ಕಣ್ಣು ಪೀಡೆ ಕಣ್ಣು ಗೂಬೆ ಕಣ್ಣು ಬಸರಿ ಕಣ್ಣು ಯಾವ ಕಣ್ಣು ತಗಲ್ದೇ ಇರ್ಲಿ ಬಲಗಾಲ ಇಟ್ಕೊಂಡು ಮುಂದೆ ನಡಿಯಮ್ಮ ಹಲೋ ಏನ್ ನೋಡ್ತಿದ್ಯಾ ನಡಿಯಮ್ಮ ಭದ್ರ ಕರ್ಕೊಂಡೋಗಪ್ಪ ಅವ್ಳು ಕಾಫಿ ಟೀ ಕುಡಿಯಲ್ಲ ಕುಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಓಹೋ ರೀ ಎಷ್ಟು ಚೆನ್ನಾಗಿದೆ ಜೋಡಿ ತುಂಬಾ ನಾಚಿಕೆ ಸ್ವಭಾವ ಅಂತ ಕಾಣುತ್ತೆ ಮಾತಾಡೋದೇ ಇಲ್ಲ ಇಲ್ಲ ಅವ್ಳು ಮಾತಾಡೋ ಶುರು ಮಾಡಿದ್ರೆ ಮಾತಾಡ್ತಾನೆ ಇರ್ತಾಳೆ ಇಲ್ಲಾಂದ್ರೆ ಈ ತರ ಉಮ್ಮ ಅಂತಾಳೆ ಒಂಥರ ಡಲ್ಲು ನಿಮ್ ಗಂಡನ್ ತರ ಏನಯ್ಯ ಹೆಂಡತಿ ಮಗುನ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹುಬ್ಬಳ್ಳಿನೇ ಕರ್ಕೊಂಡ್ ಬಂದಿದ್ಯಲ್ಲ ಮಗು ಇಲ್ಲಯ್ಯ ಮಗು ಏನು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಏನ್ರಿ ಹೇಳಿದ ತಕ್ಷಣ ಸಪ್ಲೈ ಮಾಡಕ್ಕೆ ಅದಕ್ಕಿಂತ ಟೈಮ್ ಇದೆ ಸ್ವಾಮಿ ಎಷ್ಟ್ ತಿಂಗಳು ಬಾತ್ರೂಮ್ ಒಳ್ಳೇದಾಗಲಪ್ಪ ಒಳ್ಳೇದಾಗ ಯಾರು ನೀನು ನಿನ್ ಗಂಡ ಯಾರು
ಯೋಚನೆ ಮಾಡ್ನೋಡು ಯಾರು ನೀನು ಇವರಿಗೆಲ್ಲ ನಾನು ನಿನ್ನ ಹೆಂಡತಿ ಅಂತ ಸುಳ್ಳು ಹೇಳಿದಿನಿ ನಿನ್ನ ಹೇಳ್ತಿದ್ದೆ ನೋಡು ಅಟ್ಲೀಸ್ಟ್ ನೀನು ಮನೆ ಕೆಲಸ ಮಾಡಕ್ಕೆ ಬರ್ತಾ ಅಡಿಗೆ ಮಾಡಕ್ಕೆ ಬರ್ತಾ ಊಟ ಮಾಡಕ್ಕೆ ಬರ್ತಾ ನನಗೆ ಹಸಿವಾಗ್ತಾ ಇದೆ ನಿದ್ದೆ ಮಾಡಿದ್ಯಾ ಸ್ಮೈಲ್ ನಿನ್ ಫ್ಲಾಶ್ ಬ್ಯಾಕ್ ಏನ ನೆನಪಾಯ್ತಾ ಅದಕ್ಕೂ ಸ್ಮೈಲ್ ಎಲ್ಲದಕ್ಕೂ ಸ್ಮೈಲಾ ಸರಿ ಅಲ್ಲುಸ್ಕೊಂಡ್ ಬಾ ಕಾಫಿ ರೆಡಿ ಮಾಡ್ತೀನಿ ಏನು ಹೇಳಿದ್ನಲ್ಲ ಅಲ್ಲುಸ್ಕೊಂಡ್ ಬಾ ಅಂತ ಹೋಗು ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ತರ ಈ ಅಂತ ನಗ್ತಾ ಇದ್ರೆ ಸಾಕ ಅಲ್ಲೂ ಜೋದ್ಬೇಡವಾ ನಡಿ ನಾಳೆ ನಿನಗೊಂದು ಬ್ರಷ್ ತರ್ತೀನಿ ಇವತ್ತು ಕೈಯಲ್ಲೇ ಉಜ್ಕೋ ನಾನು ಕೆಲಸದ ಮೇಲೆ ಹೊರಗೆ ಹೋದಾಗ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಅನಾವಶ್ಯ ಯಾರ ತಾನು ಮಾತಾಡಬೇಡ ಹನ್ನೊಂದುವರೆ ಪಕ್ಕದ ಮನೆ ಹುಡುಗರು ಸ್ಕೂಲ್ ಮುಸ್ಕೊಂಡು ಬರ್ತಾರೆ ಅವ್ರು ನಿನ್ ಜೊತೆ ಇರ್ತಾರೆ ಒಳ್ಳೆ ಹುಡುಗರು ಏನ್ ಪ್ರಾಬ್ಲಮ್ ಇಲ್ಲ ಅರ್ಥ ಆಯ್ತಾ ಏನ್ ಅರ್ಥ ಆಯ್ತು ಬಾಯ್ ಮುಕುಳ್ಸು ಮುಕುಳ್ಸು ನೀರಾ ಅಂತ ಹಾಕೊಂಡು ಅಂತೀಬೇಕು ಆ ನಾನು ಕೆಲಸದ ಮೇಲೆ ಹೋಗ್ತಿದ್ದೀನಿ ಲಕ್ಷ್ಮಿ ಒಬ್ಳೆ ಇದ್ದಾಳೆ ಮನೆ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ ಕಂಕಮ್ಮವ್ರೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಏನಪ್ಪ ಅದು ಏನಿಲ್ಲ ನನ್ನ ಹೆಂಡತಿ ತಲೆಗೆ ಪೆಟ್ಟಿದ್ದಾಗಿಂದ ಏನೇನೋ ಮಾತಾಡ್ಬಿಡ್ತಾಳೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ನನ್ನೇ ಯಾರು ಅಂತ ಕೇಳ್ಬಿಟ್ಲು
ಅದಕ್ಕೆ ಇಷ್ಟ ಕರ್ಕೊಂಡು ಬಂದಿರಲಿಲ್ಲ. ಯಾವಾಗ್ಲೂ ಆತರ ಇರ್ತಾಳೆ ಅಂತಲ್ಲ, ಆತರ ಏನಾದ್ರೂ ಎಡವಟ್ಟ ಮಾತಾಡ್ಬಿಟ್ರೆ ದಯವಿಟ್ಟು ತಪ್ಪಿಸ್ಕೋಬೇಡಿ. ಅಷ್ಟೇ ತಾನೆ, ಅದೆಲ್ಲ ಸರಿ ಹೋಗುತ್ತೆ, ನಾನ್ ನೋಡ್ಕೊಂತೀನಿ. ಬರ್ತೀನಿ. ನನ್ನ ಮಗನೇ ಎಲ್ಲ ಪಟ ಶಾಂತಿ ಶಾಂತಿ. ನಿಮ್ಮ ಅಪ್ಪಂದು ಹೌದು, ನಮ್ಮಪ್ಪರ ಕೆನೆ ಮ್ಯಾಗೆ ಒಂದು ಮಚ್ಚೆತ್ತಲ್ಲ ಇದಲ್ಲಪ್ಪ, ಅದು ನಾವು ವಾಶ್ ಮಾಡ್ತೀವಲ್ಲ ಅವಾಗೆಲ್ಲ ಹೊರಟೋಗಿದೆ. ಅದ್ ಬರ್ಕೊಡ್ತೀನಿ ಬಿಡಿ, ಬರ್ಕೊಡ್ಬಿಡಿ. ಹೌದಾ? ಇನ್ನು ನಾನಿಲ್ಲಿದ್ದು ಏನು ಪ್ರಯೋಜನ ಇಲ್ಲ. ನನ್ಗೆ ಆವತ್ತೇ ನಚ್ಚಿ ಹೇಳಿದ್ದ ಬೆಂಗಳೂರಿಗೆ ಬಾ ಅಂತೇಳಿ. ಅಣ್ಣ ಹಂಗಾದ ಎರಡು ಟಿಕೆಟ್ ಮಾಡಿಸ್ಲ? ಯಾರ್ಯಾರಿಗೆ? ಒಂದಂಗೆ ಒಂದಿಂಗೆ. ನನ್ ಮಗನ ಯಾಕೆ ಅಲ್ಲಿ ಬಂದ ನಾಳ್ ಮಾಡಿ? ನಿನ್ನೇನಾರ ಬೆಂಗಳೂರಲ್ಲಿ ನಾನು ನೋಡ್ದೆ ನನ್ ಮಗನೆ. ಕೃಷ್ಣಮೂರ್ತಿ, ಇವತ್ತು ಗೋಕುಲಾಷ್ಟಮಿ, ನಿನ್ ಹೆಂಡತಿಗೆ ಇಷ್ಟವಾದ ಪಾಯಸ ಮಾಡಿದ್ದೀನಿ, ಇದು ತಗೊಂಡೋಗಪ್ಪ. ಏನಾಯ್ತು ಏನಾಯ್ತು? ಆಳೋದ್ರಲ್ಲಿ ಸರಿಯಾ ಹೇಳು. ಏನ್ ತಿಂದೆ? ಟೊಮೆಟೊ ಅಲ್ಲ, ಟೊಮೆಟೊ ಗೆಟ್ಟಪ್ಪ ಇರೋ ಮೆಣಸಿನ್ಕಾಯಿ. ಈ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ. ಯಾರು ಕೊಟ್ಟಿದ್ದು? ನಾನಿ ತಲಾರ್ತಿ ಹುಡುಗರು ಏನೋ ಒಂದ್ ಮಾಡ್ತಿರ್ತಾರೆ. ತಗೋ ಕನಕ ನೋಡ್, ಪಾಯಸ ಕೊಟ್ರು. ಈ ಸ್ಥಿತಿಯಲ್ಲಿ ಕಣ್ಕಂಡವ್ರು ಕೊಟ್ಟಿದ್ದಲ್ಲ ತಿನ್ಬಾರ್ದಮ್ಮ. ತಿನ್ಬೇಡ ಅಷ್ಟೇ, ಕೊಡಿ. ವದನಾರವಿಂದದ ಮೇಲೆ ಉದಯಾಸ್ತಮಾನದ ಲೀಲೆ, ಹೃದಯಾಂತರಾಳದ ಮೂಲೆ, ಅನುರಾಗಯಾಗದ ಶಾಲೆ. ಇದೇನಾಯ್ತು ಪವಾಡಾನ, ಪ್ರತಿ ಮಂತ್ರ ಪ್ರಯೋಗಾನ, ಸುಗುಣವತಿ ಸ್ವಾಧೀನ. ಮುದ್ದಾದ ಬಲೆ ಹೆಣೆದ ಹುಡುಗೀನ ಒಳ ಕರೆದ, ಮುದ್ದಾದ ಬಲೆ ಹೆಣೆದ ಹುಡುಗೀನ ಒಳ ಕರೆದ, ಮಧುವಂತಿಗೆ ಮುದ ಮಾತಿನ ಮಕರಂದ ಮಳೆ ಸುರಿದ. ಮುದ್ದಾದ ಬಲೆ ಹೆಣೆದ ಹುಡುಗಿಗೆ ಕೊಡೆ ಹಿಡಿದ. ನರೇಶ್ ಪಟೇಲ್, ಬಿಗ್ ಮಾಡೆಲ್. ಹಲೋ ಸರ್. ಹಲೋ, ನೋಡ್ತಾ ಇರ್ತೀನಿ ಮ್ಯಾಗಝಿನ್ಗಳಲ್ಲಿ. ಏನು ಏನು ವಿಷಯ? ಅದು ಪಪ್ಪಾ, ಅದು ಹೇಳಮ್ಮ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀವಿ. ಎಕ್ಸ್ಕ್ಯೂಸ್ ಮೀ, ಇದೇನಮ್ಮ ಇಟ್ಟು ಸ್ಟ್ರೈಟ್ ಅಟ್ಯಾಕ್? ನನಗೆ ಹಾಗೆಲ್ಲ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ಪಾಪ. ನಿನ್ ಚಾಯ್ಸ್ ಸರಿಯಾಗಿರ್ತೆ ಅಂತ ನಂಗೆ ನಂಬಿಕೆ ಇದೆ ಅಮ್ಮ. ಗುಡ್ ಲಕ್. ನರೇಶ್, ನಿಮ್ಮ ಅಪ್ಪ ಅಮ್ಮಂದು ಒಪ್ಪಿಗೆ ಇದೆಯಾ? ಅವರಿಗೆ ಯಾರು ಇಲ್ಲ ಪಾಪ. ಸೊ ವೆನ್ ಡು ಪ್ಲಾನ್ ಟು ಗೆಟ್ ಮ್ಯಾರಿಡ್? ಆಸ್ ಅರ್ಲಿ ಆಸ್ ಪಾಸಿಬಲ್. ನೋ ಸಾರಿ, ಯು ಹ್ಯಾವ್ ಟು ವೇಟ್. ನಾನು ಮುಂದಿನ ವಾರ ಬಿಸ್ನೆಸ್ ಮೇಲೆ ಫಾರಿನ್ ಟೂರ್ ಹೋಗ್ತಾ ಇದ್ದೇನೆ, ಬಂದ್ಮೇಲೆ ವಿ ಶಾಲ್ ಡಿಸ್ಕಸ್. ವಿ ವಾಂಟ್ ಯುವರ್ ಬ್ಲೆಸ್ಸಿಂಗ್ ಸರ್. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಪಾಪ. ಸುಮ್ನೆ ನನ್ ಹಿಂದೆನೆ ಬರ್ತಿರ್ಬೇಡ, ಅಲ್ಲೋಗಿ ನಿಂತ್ಕೋ. ಬಾಲಿ, ಈ ಜಾಗ ಬಿಟ್ಟು ಕದಲ್ಬಾರ್ದು, ಗೊತ್ತಾಯ್ತಾ?
ಇಲ್ಲಿ ನೋಡು ಬೆಲ್ಟ್ ಇಷ್ಟು ಟೈಟ್ ಹಾಕೋಬಾರದು ಆಟಕ್ಕಾದ್ರೂ ಸರಿ ಬೆಲ್ಟ್ ಸ್ವಲ್ಪ ಲೂಸ್ ಹಾಕೋ ಇಲ್ಲಿ ಹಾಕೋ ಇಲ್ಲಿ ಹಾಕೋಬೇಕು ಗೊತ್ತಾ ಕೊಡು ಮಾರ್ಕ್ ಮಾಡ್ಕೊಡ್ತೀನಿ ಇಲ್ಲಿ ಹಾಕೋಬೇಕು ಗೊತ್ತಾಯ್ತಾ ಕೃಷ್ಣಮೂರ್ತಿ ಕೊಳೆಂದೋಡು ಬಂದಾಕ್ಷಿ ಬಂದೆ ಬಂದೆ ಅಯ್ಯ ಕೃಷ್ಣಮೂರ್ತಿ ಮೊದಲು ಮಗು ನಮ್ಮನೆಗೆ ಬರ್ಲಿ ಬಾಯಿಸಿ ಮಾಡ್ಕೊಂಡು ಆಮೇಲೆ ಮನೆ ಕರ್ಕೊಂಡು ಹೋಗು ಏನಪ್ಪ ಕೃಷ್ಣಮೂರ್ತಿ ಕೊನೆಗೂ ನನ್ನ ಅಜ್ಜಿನ ಮಾಡ್ಬಿಟ್ಟಲ್ಲ ಬರಮ್ಮ ಬಾ 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 ಮೆತ್ತಿಲಡಿ ಮೆತ್ತಿಲಡಿ ಯಾರ್ ಬೇಕಾಗಿತ್ತು ನರೇಶ್ ಪಟೇಲ್ ಅವ್ರ ಮನೆ ಇದೇನಾ ಹೌದು ಆಗಾಗ ಬರ್ತಾ ಇರ್ತಾರೆ ಯಾವುದಕ್ಕೂ ಒಳಗಡೆ ಮೇಮ್ ಸಾಬ್ ಇದಾರೆ ಕೇಳ್ ನೋಡಿ ಒಳಗಡೆ ನಾಯಿಗೆ ಇದೆಯಾ ನಾ ಇಲ್ಲ ನೀವಿದ್ದೀರಲ್ಲ ಕಚ್ಕಿ ಬಿಟ್ಟನು ಪರವಾಗಿಲ್ಲ ಮುಸ್ತಪ್ಪಣ್ಣ ಧೈರ್ಯವಾಗಿ ಒಳಗೋಗು ಈ ವಾಯ್ಸ್ ಎಲ್ಲ ಕೇಳಿದಿನಲ್ಲ ಅಣ್ಣ ಸ್ವಲ್ಪ ಈ ಕಡೆ ಬರ್ತೀರಾ ನೀ ಸ್ವಲ್ಪ ನಿಮ್ ಕ್ಯಾಪ್ ತೆಗಿರಿ ದಿಸ್ ಇಸ್ ಫ್ರಮ್ ಜಪಾನ್ ನಿಮ್ ಗ್ಲಾಸ್ ತೆಗಿರಿ ಲಂಡನ್ ಊರ್ಲ ಹೇಳಿಲ್ಲ ನಾನು ನಿನ್ಗೆ ನನ್ನ ಜೊತೆ ಬರಬೇಡ ಬರಬೇಡ ಅಂತ ಯಾಕೆ ಬಂದೆ ನಿನ್ ಜನ್ಮಕುಂಡಲ್ಲಿ ನೋಡಿದೆ ಮುಸ್ತಪ್ಪಣ್ಣ ನಿನ್ ಗ್ರಾಚರ್ ಸರಿ ಇಲ್ಲ ಅದಕ್ಕೆ ಇಲ್ಲಿ ಗಂಟೆ ಪಾಲ ಮಾಡ್ಕೊಂಡು ಬಂದೆ ಈಗ ನಿನ್ ಗ್ರಾಚರ್ ಸರಿ ಇಲ್ಲ ಒಳಗೇನಾರು ಬಂದ ಜಾಸ್ತಿ ನಮಸ್ಕಾರ ಮೇಮ್ ಸಾಬ್ ನಮಸ್ತೆ ಕೂತ್ಕೊಳ್ಳಿ ಯಾರು ನೀವು ನಾನು ಫೋಟೋಗ್ರಾಫರ್ ಮುಸ್ತಫಾ ನರೇಶ್ ಚಡ್ಡಿ ದೋಸ್ತು ಅವನೇ ಇಲ್ಲಿ ಬರಕ್ಕೆ ಹೇಳಿದ್ದ ಹಂಗೆ ಕೆಲವು ಫೋಟೋಸ್ ತೆಗೆದಿದ್ದೀನಿ ಕೊಟ್ಬಿಟ್ಟೋಗೋಣ ಅಂತ ಫೋಟೋಸಾ ಅದೇನಿಲ್ಲ ಮೇಮ್ ಸಾಬ್ ಹಳ್ಳಿಲಿ ಏನ್ ಮಾಡಿದ್ರು ಗಿಟ್ಟಲ್ಲ ಅದಕ್ಕೆ ಸಿಟಿ ಬಂದ್ಬಿಟ್ರೆ ಹರಾಮು ಅಂತ ನಚ್ಚಿ ಹೇಳಿದ್ದೆ ನಚ್ಚಿ ಹ್ಞೂ ನಾವೆಲ್ಲ ಅವನ್ನ ನಚ್ಚಿಂತಾನೆ ಕೂಗೋದು ಅವನ ಹೆಸರು ನರಸಿಂಹಮೂರ್ತಿ ಓ ಸರಿ ಈಗ ನಿಮ್ಗೆ ಅವರಿಂದ ಏನಾಗ್ಬೇಕಾಗಿತ್ತು ಪರವಾಗಿಲ್ಲ ಹೇಳಿ ಸಂಕೋಚ ಬೇಡ ಅದೇನಿಲ್ಲ ಮೇಮ್ ಸಾಬ್ ಅಲ್ಲಿ ವ್ಯಾಪಾರ ಭಲೇ ಕಷ್ಟ ಏನಾರ ಹೆಸರು ಕಾಸು ಮಾಡ್ಬೇಕು ಅಂದ್ರೆ ಸಿಟಿಗೆ ಬರ್ಬೇಕು ಅದಕ್ಕೆ ನಚ್ಚಿ ಬರಕ್ಕೆ ಹೇಳ್ದ ಎಲ್ಲಿ ಕೊಡಿ ಎಲ್ಲ ನಾನೇ ತೆಗೆದಿದ್ದು ಎಲ್ಲ ನನ್ನ ಬಾಕ್ಸ್ ಕ್ಯಾಮ್ರಾದಲ್ಲಿ ಇದು ಇಲ್ಲಿದಲ್ಲ ಮೇಡಮ್ ಜರ್ಮನಿ ಇದು ಕ್ಯಾಮ್ರಾದಲ್ಲಿ ಏನಿಲ್ಲ ಅನ್ಕೋಬೇಡಿ ಐಟಮ್ ಎಲ್ಲ ಇಲ್ಲಿದೆ ನರೇಶ್ ಬದ್ಮೇಲೆ ಈಗ ಇಷ್ಟ ಹೇಳುದು ಮೇಮ್ ಸಾಬ್ ಉಳಿದಿದ್ದೆಲ್ಲ ಊರಲ್ಲಿದೆ ಇಷ್ಟು ಸಾಕು ನಾನೇ ನಿಮಗೆ ಕೆಲಸ ಕೊಡಿಸ್ತೀನಿ ಆದ್ರೆ ನೀವಿಲ್ಲಿ ಬಂದಿರೋದು
ಫೋಟೋಸ್ ಕೊಟ್ಟಿರೋದು ನರೇಶ್ ಅವರಿಗೆ ಹೇಳಬೇಡಿ. ಈ ಫೋಟೋಸ್ ಎಲ್ಲ ನನ್ನ ಹತ್ರನೇ ಇಲ್ಲಿ, ನಾನೇ ಅವ್ರಿಗೆ ಕೊಡ್ತೀನಿ. ತಾಯಾರು ಗೊತ್ತಾಗ್ಲಿಲ್ಲ. ನಾನು ಅವ್ರ ಸೆಕ್ರೆಟ್ರಿ. ನೀವು ಹೋಗಿ ಬನ್ನಿ, ನಾಳೆ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್ ಸಾಬ್. ನಾನು ಹೇಳಿದ್ದು ನಿನ್ ಡೈರೆಕ್ಷನ್ ಅಲ್ಲ, ರಹಮಾನ್ ಮ್ಯೂಸಿಕ್. ಕ್ಯಾಮರಾ ಮನ್ ಜೂಮ್ ಮಾಡ್ತಾನೆ. ಸ್ವಲ್ಪ ಡಿಸೆನ್ಸಿ ಬೇಡವೇನ್ರಿ ನಿಮ್ಗೆ? ಕ್ಯಾಸೆಟ್ ಕೊಡಕ್ಕೆ ಚಾನ್ಸ್ ಗಳಿಕೆ ಜಾಗ ಏನ್ರಿ ಇದು? ಮೇಡಮ್, ನಿಮ್ಮನ್ನ ಒಂದ್ ವಾರದಿಂದ ಫಾಲೋ ಮಾಡ್ತಿದ್ದೀನಿ, ನೀವು ಒಬ್ರೇ ಫ್ರೀ ಆಗಿ ಸಿಗೋ ಜಾಗ ಇದೊಂದೇ ಮೇಡಮ್, ಪ್ಲೀಸ್. ಯು ಆರ್ ಜಸ್ಟ್ ಇಂಪಾಸಿಬಲ್. ಕಾದು ತೆರೆದಿಗೆ ಒಡಲು ಸ್ವಾತಿ ಮಳೆ ಬರಬಹುದೇ? ಯಾವ ಹನಿಗೆ ಯಾವ ಚಿಪ್ಪು ಎಂದೋ ವಿಧಿ ಬರೆದಿದೆ. ಕಾಯೋದು ಕಹಿಯಾದರು ಹನಿಯೊಂದು ಮಣಿಯಾಗದೆ ನನಗಾಗೆ ಎಲ್ಲೋ ಒಂದು ಪಾಲಿದೆ. ಒಳ್ಳೆ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದೀನಿ. ಅಭಿಷೇಕ್ ಹತ್ರ ಗೇಟ್ ಹಾಕ್ತಿರಲ್ಲ, ಏನು ಕ್ವಿಜ್ಲಾ? ಹೌದು ಹೌದು ಡಾಕ್ಟರ್, ಹೌದು. ಆದ್ರೆ ಔಷಧಿ ಕೊಡಲ್ಲ, ಕೋಗಿಲೆ ಕಂಠ ಇದೆ. ಆದ್ರೆ ಕೋಗಿಲೆ ಅಲ್ಲ, ಪಾರ್ವತಿ ಗಂಡ, ಆದ್ರೆ ಶಿವನಲ್ಲ. ಅದಕ್ಕೆ ಉತ್ತರ ಹೇಳಿ ನೋಡೋಣ, ಹೇಳಿ ನೋಡೋಣ. ಡಾಕ್ಟರ್ ಹೌದ, ಆದ್ರೆ ಔಷಧಿ ಕೊಡಲ್ಲ. ಏನೇ ಅದು? ಕೋಗಿಲೆ ಕಂಠ, ಆದ್ರೆ ಕೋಗಿಲೆ ಅಲ್ಲ. ಪಾರ್ವತಿ ಗಂಡ, ಆದ್ರೆ ಶಿವ ಅಲ್ಲ. ಏನ್ರಪ್ಪ ಅದು? ಹೇಳ್ಬಿಡ್ತೀನಿ ಕಣೆ. ಡಾಕ್ಟರ್ ಹೌದು, ಆದ್ರೆ ಔಷಧಿ ಕೊಡಲ್ಲ. ಕೋಗಿಲೆ ಕಂಠ, ಆದ್ರೆ ಕೋಗಿಲೆ ಅಲ್ಲ. ಪಾರ್ವತಿ ಗಂಡ, ಆದ್ರೆ ಶಿವ ಅಲ್ಲ. ಡಾಕ್ಟರ್ ರಾಜ್ಕುಮಾರ್. ಕ್ಯಾನ್ಸಲ್ ಆಲ್ ದಿ ಪ್ರಾಜೆಕ್ಟ್. ನಾನು ಹೇಳ್ದಷ್ಟು ಮಾಡಿ. ಐ ಡೋಂಟ್ ವಾಂಟ್ ದೋಸ್ ಟು ಬಿ ಪಬ್ಲಿಶ್ಡ್. ಅದಕ್ಕೇನಂತೆ, ರೀಶೂಟ್ ಮಾಡ್ನ, ಡೋಂಟ್ ವರಿ. ಓಕೆ ಮೇಡಮ್, ಗುಡ್ ನೈಟ್. ಓಕೆ, ಗುಡ್ ನೈಟ್. ಏನು ಮೈದಲ್ಲ, ನೀನೇನೇ ಮಾಡಿದ್ರೆ ಯೋಚಿಸಿ ಮಾಡ್ತೀಯ ಅಂತ ನೀನ್ ಯಾವಾಗಲೂ ತಲೆ ಹಾಕಲ್ಲ ನಾನು. ಆದ್ರೆ ಈಗ ನೋಡಿದ್ರೆ ನರೇಶ್ ಮಾಡ್ತಿರೋ ಮಾಡೆಲಿಂಗ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀಯಾ. ವಾಟ್ ಇಸ್ ದಿಸ್ ಕರಿಷ್ಮಾ? ನಿಮ್ಗೆ ನನ್ ಮೇಲೆ ವಿಶ್ವಾಸ ಇಲ್ವಾ ಪಾಪ? ಖಂಡಿತ ಇದೆಯಮ್ಮ, ಆದ್ರೆ ನಿನ್ನ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ.
ಅವತ್ತು ಬಾಡನೇರಿ ಮಾಡೆಲ್ನ ಇಷ್ಟಪಟ್ಟು ಪ್ರೀತಿ ಮಾಡಿ ಅವನ ಟಾಪ್ ಮೋಸ್ಟ್ ಮಾಡೆಲ್ ಮಾಡಿದೆ. ಇವತ್ತು ಅವನಿರೋ ಪ್ರಾಜೆಕ್ಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀಯಾ. ಡು ಯು ನೋ ಇಟ್ಸ್ ಅ ಮ್ಯಾಟರ್ ಆಫ್ 4 crores ಅಂಡ್ ದಟ್ಸ್ ಅ ಲಾಟ್ ಆಫ್ ಮನಿ. ಪಾಪ ನೀವು ನನ್ನ ಲೈಫ್ಗೆ ಎಷ್ಟು ಬೆಲೆ ಕಟ್ತೀರಾ? ಅದಾಗಮ್ಮ ಸಾಧ್ಯ, ನನಗಿರೋಳು ನೀವೊಬ್ಳೆ ತಾನೆ. ಇವತ್ತು ನಾನು ಈ 4 ಕೋಟಿ ಪ್ರಾಜೆಕ್ಟ್ನ ಸುಟ್ಟು ಭಸ್ಮ ಮಾಡದೆ ಹೋದ್ರೆ ಮುಂದೆ ನಿನ್ನ ಮಗಳ ಬಾಳು ಸುಟ್ಟು ಭಸ್ಮ ಆಗ್ಬೋದು. After all, it's a matter of 4 crores out of your 400 crores property. So, Naresh Badlo, yaran select madidya? Northa iri. Blum, blum, bum, 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 bum. Hey, yeh raito? Balloon odwa itala. Iru, iru. Iga ninu balloon beko. Ashta tane? Watch. बलून चेर मिस्टर कृष्णमूर्ति बलून ಎಕ್ಸಲೆಂಟ್, ಪರವಾಗಿಲ್ವೇ? ಚೆನ್ನಾಗಿ ಮೈಮ್ ಮಾಡ್ತೀರಾ. ಪಾಪಿ ಪೇಟ್ಕ ಸವಾಲ್ ಮೇಡಮ್, ಇದೇ ತರ ಮೈಮ್ ನಾಟಕ ಆಕ್ಟಿಂಗ್ ಅಂತ ಸ್ಕೂಲ್ ಸ್ಕೂಲಲ್ಲಿ ಹೇಳ್ಕೊಟ್ಟು ಜೀವನ ಸಾಗಿಸ್ತಿದ್ದೀನಿ. ಸೋಲೋ ಬದುಕಾಗಿದ್ರೆ ಕೂಡ ಓಕೆ, ನಾನು ನನ್ನ ಹೆಂಡತಿ ಮಗು. ಓಹೋ, ಮದುವೆ ಬೇರೆ ಆಗಿದ್ಯಾ? ಇಲ್ಲ ಇಲ್ಲ. ಮತ್ತೆ ಹೆಂಡತಿ ಮಗು? ಆಗಿಲ್ಲ ಅಂದ್ರೆ ಆಗಿದೆ ಅಂತ. ಆಗಿದೆ ಆಗದೆ ಹೆಂಗ್ ಮೇಡಮ್? ಹೆಂಡತಿ ಈ ಹೆಂಡತಿ ಮಗು ಮದುವೆ ಇದೆಲ್ಲ ಒಂಥರ ಇಂಟರ್ ಲಿಂಕ್ಡ್ ಅಲ್ವಾ? ಓಕೆ ಓಕೆ, ಅದಕ್ಕೆ ಯಾಕೆ ನಾಚಿಕೆ? ನಾಳೆ ನಮ್ಮ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಇದೆ. ಇದು ನನ್ನ ಅಡ್ರೆಸ್ಸು. ಶಾರ್ಪ್ 6 PM. 6 AM ಗೆ ಬಂದ್ಬಿಡ್ತೀನಿ ಮೇಡಮ್. ಓಕೆ ಬಾಯ್. ಡೇವಿಡ್, ಹಲೋ. ಹಲೋ ಜೆಂಟಲ್ಮ್ಯಾನ್, ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್ ಎವ್ರಿಬಾಡಿ. ಎಕ್ಸ್ಕ್ಯೂಸ್ ಮಿ ಜೆಂಟಲ್ಮ್ಯಾನ್, ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಆ ಕಂಪನೀಸ್ ಬೆಸ್ಟ್ ಮೇಲ್ ಮಾಡೆಲ್ ಮಿಸ್ಟರ್ ಕೃಷ್ಣಮೂರ್ತಿ. ವುಡ್ ಯು ಪ್ಲೀಸ್ ಕಮ್ ಹಿಯರ್? ಕಂಗ್ರಾಚುಲೇಷನ್. ಓ ಥ್ಯಾಂಕ್ ಯು. Thank you. Thank you. Hello. Hello. Thank you, thank you, monkey, donkey, don't lose it. Ah, tole. Oh, yeah, yeah, kitty, yen vishesha. Modlu tole. Yen ya vishesha, yen adru lottery kitty hodidaniya? Yes. Lottery hodito. ಲಾಟ್ರಿ ಹೊಡಿತಾ? ಬಂದ ಹಣ ಏನ್ ಮಾಡ್ಬೇಕು ಅಂತಿದ್ಯಾ? ಏನಿಲ್ಲ, ನಿಮ್ ಮನೆನ ಕೊಂಡ್ಕೋಣ ಅಂತ ಪ್ಲಾನ್ ಹಾಕಿದೀನಿ. ಕೊಂಡ್ಕೋಬಹುದು, ಕೊಂಡ್ಕೋಬಹುದು. ನೋಡಯ್ಯ, ಹಳೇದ 6 ತಿಂಗಳ ಬಾಡಿಗೆ, 1 ವರ್ಷದ ಎಲೆಕ್ಟ್ರಿಕ್ ಬಿಲ್ಲು, 2 ವರ್ಷದ ವಾಟರ್ ಟ್ಯಾಕ್ಸ್ ಎಲ್ಲಾ ಕಟ್ಬಿಡು, ಚುಕ್ತಾ ಮಾಡ್ಬಿಡು, ಆಮೇಲೆ ಮನೇನ
ಆಗ್ಲೇ ಅದರ ಸೆಟ್ಲ್ ಆಯ್ತಲ್ರಿ. ಸೆಟ್ಲ್ ಆಯ್ತಾ? ಯಾವಾಗ್ಲಯ್ಯ? ಯಾಕೆ ಹೆಂಗೈತೆ ಮೈಗೆ? ಹುಷಾರಿಲ್ಲ, ಸ್ವಲ್ಪ ಡಾಕ್ಟರ್ ತ ಹೋಗ್ಬೇಕು. ಡಾಕ್ಟರ್ ಹತ್ರನ ಬಾ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ನನಗೆ ಪರಿಚಯದ ಒಬ್ಬ ಡಾಕ್ಟರ್ ಇದಾರೆ. ಅದೇ ನೀವು ಲೈನ್ ಲೈನ್ ಹೊಡಿತಾ ಇದ್ರಲ್ಲ ದುಮ್ಮಿ. What do you see? You guys gazing at me. ಹೋಗಿ ನೀನ್ ಹೆಂಗ್ ಸ್ವೀಟ್ ತಿನ್ಸ್ ಹೋಗು. ಸರಿ ಸ್ವೀಟ್ ತಗೊಳ್ಳಿ. ನನಗೆ ಬೇಡಯ್ಯ. ತಗೊಳ್ರಿ. ಅಯ್ಯೋ ಏನಪ್ಪ ಸ್ವೀಟ್ಸ್ ಕೊಡ್ತಾ ಇದ್ಯಾ, ಏನ್ ವಿಶೇಷ ಹೇಳ್ತೀನಿ. ಇಷ್ಟ ದಿನ ನನ್ ಕಲಾವಿದ ಆಗ್ಬೇಕು ಅಂತ ಆಸೆ ಪಡ್ತೀನಲ್ಲ, ಅದು ಇವತ್ತಿಗೆ ಸಕ್ಸಸ್. ಇನ್ನು ಕಿಟ್ಟು ಏನಿದ್ರು ನ್ಯಾಷನಲ್ ಇಂಟರ್ನ್ಯಾಷನಲ್. ಹುಡುಗರಿಗರು ಎದೆಗೆ ತುಪಾಕಿ ಸುರ ಸುಂದರ ಸುರ ಸುಂದರ ಮರೆವಾ ಹೀರೋನ ಯಾರಿವಾ ಚೋರನ ಹೊಸ ಸುಂದರ ಸುರ ಸುಂದರ ಸುರ ಸುಂದರ
ಸುರಸುಂದರ ಸಜವಾರ I'm fine, thank you. How are you? Huh? Karishma. One second, please. Huh? Heli. You naughty. Huh? You're so sweet. Bye. Okay. Karishma. Karishma. ಗಣೇಶ ನೀರ್ ಬಿಡ್ತಾ ಸರಿ ಹೋಗ ಹೋಗ ಮೆತ್ತಿಗೆ ಮೆತ್ತಿಗೆ ಏನ್ ಬರಿತಾ ಇದೀಯಾ ನಿನ್ನ ಹೆಸರು ನನ್ನ ಹೆಸರು ಕೆಟ್ಟಿ ಅಲ್ಲ ಕಿಟ್ಟಿ ಇದು ಕಿಟ್ಟಿ ಇಲ್ಲಿ ಏನ್ ಬರೆಯೋದು ಹೀಗೆ ಎದ್ದಲ್ಲ ನಿನಗೇನ್ ತಂದಿದ್ದೀನಿ ನೋಡು ಇದು ಗಣೇಶನಿಗೆ ಗಣೇಶ ಅಲ್ಲಿ ಗಣೇಶ ನಾನೇ ಕರ್ಕೊಂಡೋದ ಗಣೇಶ ನೀರ ಬಿಡ್ಬೇಕು ಗಣೇಶ ನೀರು ಬಿಡ್ತಾ ಇದೀಯಾ ಸರಿ ಹೋಗೋ ಜವಾಬ್ದಾರಿ ಇದೆ ನಿಮ್ಗೆ ಹುಡುಗರು ಕೇಳಿದ್ರು ಅಂತ ಮಗು ಕೊಟ್ಬಿಡದ ಗಣೇಶನ ಬಾವಿ ಹಾಕಿ ಕೊಟ್ಟಿದ್ರು ಏನ ರಣಹುದ ಬಿಟ್ಟಿದ್ರೆ ಇಡಿಯಟ್
ತುಂಬಿ. ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ. ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು. ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ. ಬಂಗಾರ ಎತ್ತಣ ಮುತ್ತದು ಕಡಲೂರ, ಸೇರಿಸಿ ಪೋಣಿಸೋ ಮಣಿಹಾರ ಸೃಷ್ಟಿಯ ಸುಂದರ ಕುನ್ನಾರ. ನಾನೆಲ್ಲೂ ನೀನೆಲ್ಲೂ ಇದ್ದವರು ಈಗೊಂದು ಸೂರಡಿ ಸೇರಿದೆವು. ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು. ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ. ಪಯಣದ ಹಾದಿಲಿ ಅಲ್ಲಲ್ಲಿ ನೂರಾರು ನಿಲ್ದಾಣ, ನೆನಪನ್ನ ಬಿಟ್ಟೋಗೋ ಪಯಣಿಗರ ಜೊತೆಯಲ್ಲಿ ಏನೆಲ್ಲ ಸಂಧಾನ. ಬಂಧನ ಸ್ಪಂದನ ತುಡಿತಗಳ ಯಾಕಾಗಿ ತುಂಬೋನು ಎದೆಯ ಒಳಗೆ. ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು. ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ. ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು. ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ. ಸಾರಿ ಹ್ಯಾಂಕಿ ಪ್ಯಾಂಕಿ ಮಂಕಿ ಟಾಂಕಿ. You are very photogenic. You look very nice. Thank you. Adre, nee vithra casual dress maadkobedi. Think like a star, be like a star, and feel like a star.
ಈ ಕ್ಲಾಸಸ್ ಎಲ್ಲ ನಿಮಗೋಸ್ಕರ ತರಿಸಿದ್ದೀನಿ ಯು ಕ್ಯಾನ್ ಟ್ರೈ ಒನ್ ಆಫ್ ದೆಮ್ ಕೃಷ್ಣ ಜಿ ಇದು ಹ್ಯಾಂಕಿ ಪ್ಯಾಂಕಿ ಮಂಕಿ ಡಾಂಕಿ ಬನ್ನಿ ಬನ್ನಿ ಪ್ಲೀಸ್ ಕಮ್ ಕುತ್ಕೊಳ್ಳಿ ಲಕ್ಕಿ ಲಕ್ಕಿ ಹೆಸರು ಲಕ್ಷ್ಮಿ ಅಂತ ಓ ಕೈ ತರ್ಕೊಂಬಾ ಹೋ ಗಣೇಶ ತರ್ಕೊಂಬಾಮ ಗಣೇಶ ನಮ್ ಪುಟ್ಟ ಕಿಟ್ಟಿ ಒಂದ್ ನಿಮಿಷ ನಂಗೆ ಸುಳ್ಳು ಹೇಳೋರ್ನ ಕಂಡ್ರಾಗಲ್ಲ ನನಗಷ್ಟೇ ಸುಳ್ಳು ಹೇಳೋರ್ ಕಂಡ್ರಡೆ ಸಾರಿ ಬದುಕ್ಬೇಕು ಅಂತ ನನ್ನ ಜೀವನದಲ್ಲಿ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ಟೆ ಆ ಸುಳ್ಳು ಇದೇ ಇರ್ಬೋದಾ ಲಕ್ಕಿ ಗಂಡ ನರೇಶ ಯಾಕೆ ನಿನಗೆ ಗೊತ್ತಿಲ್ವಾ ಇಲ್ಲ ಇಲ್ಲ ಕರಿಷ್ಮಾಜಿ ಹುಡುಗಿ ನನ್ ಸಿಕ್ಕಿದ್ದು ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸಿಕ್ಕಿದಾಗ ಅವಳು ತಲೆಗೆ ಪೆಟ್ ಬಿದ್ದು ಅವಳು ಯಾವ್ದು ನೆನಪಿರಲಿಲ್ಲ ಸೊ ಇದು ಯಾವ್ದು ನನ್ಗೆ ಗೊತ್ತಿಲ್ಲ ಐ ಪ್ರಾಮಿಸ್ ನಾನು ಈ ಹೌಸ್ ಓನರ್ಗೆ ನನ್ನ ಸಂಸಾರಸ್ಥ ನನ್ನ ಹೆಂಡತಿ ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೆ ಇವಳು ಲಕ್ಷ್ಮಿ ಅಂತ ಹೆಸರಿಟ್ಟು ನನ್ನ ಹೆಂಡತಿಯಾಗಿ ಕರ್ಕೊಂಡ್ಬಂದೆ ಅಷ್ಟೇ
I know nothing about the past. I swear, Karishma ji. ಒಂದು ಕಡೆ ಸ್ವಂತ ಹೆಂಡತಿನೇ ಹೆಂಡತಿ ಅಲ್ಲ ಅಂತ ದೂರ ಮಾಡಿರೋ ಗಂಡಸು, ಅದೇ ಇನ್ನೊಂದು ಕಡೆ ಒಬ್ಬ ಅಸಹಾಯಕ ಹೆಣ್ಣಿಗೆ ಮಾನವೀಯತೆ ಅಂತ ಬಾಳ್ಕೊಟ್ಟಿರೋ ಗಂಡಸು. ಹ್ಯಾಟ್ಸ್ ಆಫ್ ಟು ಯು ಕಿತ್ತಿ. ನಿಮ್ ಕ್ಯಾಮ್ರಾ ಲೈಟ್ ಇಂದ ಲೆಫ್ಟ್ ಪ್ಯಾನ್ ಆಗುತ್ತೆ, ಮತ್ತೆ ಇದೇ ಶಾಟ್ ನ ನಿಮ್ ಟಾಪ್ ಆಂಗಲ್ ಬೇಕಾಗುತ್ತೆ. ದಿಸ್ ಇಸ್ ದ ಮದರ್ ಅಂಡ್ ದಿಸ್ ಇಸ್ ದ ಫಾದರ್, ಇನ್ ಬಿಟ್ವೀನ್ ಇಟ್ಸ್ ಅ ಕಿಡ್. ದಿ ಪರ್ಫೆಕ್ಟ್ ಇಂಡಿಯನ್ ಫ್ಯಾಮಿಲಿ. ಆಗಬಹುದಾ? ಆಯ್ತು, ಅದಾಗಬಹುದು. ಓಕೆ ಓಕೆ, ಹಾಗಾದ್ರೆ ನೀವು ರೆಡಿನಾ? ರೆಡಿ ಮೇಡಮ್. ಆರ್ಟಿಸ್ಟ್ ರೆಡಿನಾ? ಹೋಗಿ ಸೆಟ್ ರೈಟ್ ಮಾಡಿ. ಓಕೆ ಮೇಡಮ್. ನಮಸ್ಕಾರ ಕಿಟಿ, ನಿಮ್ ವೈಫ್ ನಿಮ್ ರೈಟ್ ಸೈಡ್ ಇದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಇಲ್ಲಿಂಗೆ ಕಿಟ್ಟಿ ವೈಫ್ ಅಂದ್ರೆ ಕಿಟ್ಟಿ ಎಂಟ್ರು. ಹೌದಣ್ಣ. ರೆಡಿ ಬಸ್ ರೆಡಿ. ಇದೆಂಗಾತು ನಚ್ಚಿ ಬಿಟ್ಬಿಟ್ನ? ಓಕೆ ಮಿಸ್ಟರ್ ಕೃಷ್ಣಮೂರ್ತಿ, ಆ ಸರ್ಗನ್ ಸ್ವಲ್ಪ ಅವ್ರ ರೈಟ್ ಸೈಡ್ಗೆ ಹಾಕಿ. ಹೌದು. ಓಕೆ ಕ್ಯಾಮ್ರಾ ಆಕ್ಷನ್. ರೆಡಿ ಬನ್ ಸರ್, ನಾನು ಆವಾಗ್ಲೇ ರೆಡಿ. ಈಕೆ ನಿಮ್ಗೆ ಬೀವಿನಾ? ಹೌದು. ಏನಿಲ್ಲ, ಒಳ್ಳೆ ಫೋಟೋಜೆನಿಕ್ ಫೇಸ್. ಹೌದಾ? ಥ್ಯಾಂಕ್ ಯು. ಒಂದೆರಡು ಸೋಲೋ ಫೋಟೋ ತಗೋಬೋದಾ? ಸಿಂಗಲ್ ಮಲ್ಲಿ, ನಾನು ಮುಸ್ತಫಾ. ಮಲ್ಲಿ ಗುರ್ತಾಗ್ಲಿಲ್ವಾ? ನಾನು ಮುಸ್ತಫಾ.
ಕ್ಯಾಮ್ರಾ ಮುಸ್ತಫಾ, ನೀ ಫೋಟೋ ತೆಗ್ದಿದ್ದಲ್ಲ ಆಯ್ತಾ? ಬಂದೆ 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 ಬಂದೆ. ಸರಿ 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 ಸರಿ, ನಾನಕ್ತಿ ನಾನಕ್ತಿ. ಮಮ್ಮಿ ಅಲ್ವಾ? ಅಲ್ಲ, ನಾನು ಲಕ್ಷ್ಮಿ. ಅಲ್ಲಿ ಮಲ್ಲಿ, ಇಲ್ಲಿ ಲಕ್ಷ್ಮಿ. ಮಲ್ಲಿ ಲಕ್ಷ್ಮಿ ನಚ್ಚೆ ನರೇಶು. ಅಲ್ಲಿ ಮಲ್ಲಿ ಇಲ್ಲಿ ಹೆಂಗ್ ಬಂದ್ಲು? ಮುಸ್ತಫಾ ಬಂದೆ ಬಂದೆ. ಏನಪ್ಪ ಇದು? ಮಲ್ಲಿ ಇವಳು ಹೆಂಡತಿ ಹೆಂಗಾದ್ಲು? ಅರ್ಥನ ಆಗ್ತಾ ಇಲ್ವೇ? ಏನಿಲ್ಲ ಮೇಮ್ ಸಾಬ್, ಸ್ವಲ್ಪ ತಲೆ ಖರಾಬ್ ಆಗೋಗ್ಬಿಟ್ಟೈತೆ. ಮಾಡ್ದವಳೆ ನಾನು, ಅದೊಂದ್ ನಂಬಿಕೆ. ಆ ನಂಬಿಕೆ ಫ್ರೇಮ್ ನಲ್ಲಿ ಒಬ್ಬ ರಾಂಗ್ ಪರ್ಸನ್ ಗೋಮುಖ ವ್ಯಾಘ್ರ ಇದ್ದ ಅಂತ ನಂಗೆ ಈಗ ಗೊತ್ತಾಯ್ತು. ಸದ್ಯ ಬೆಟರ್ ಲೇಟ್ ದೆನ್ ಎವರ್. ನಾನು ಮನಸ್ಸು ಮಾಡಿದ್ರೆ ನಿನಗೆ ಯಾವಾಗ್ಲೂ ಜೈಲಿನ ಕಂಬಿ ಎಣಿಸೋ ಹಾಗೆ ಮಾಡ್ತಿದ್ದೆ. ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮಂತ ಆತ್ಮವಂಚಕರನ್ನ ಬೆಳೆಸಿದೆ ನನ್ನ ದೊಡ್ಡ ತಪ್ಪು. ಆತ್ಮವಂಚನೆ ಮಾಡ್ತಿರೋಳು ನೀನು. ಮನಸ್ಸು ಬಂದಾಗ್ಲೆಲ್ಲ ಮನಸ್ಸು ಬದಲಾಯಿಸ ಊಸರೊಳ್ಳಿ ನೀನು ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ನಚ್ಚಿ ಅಲಿಯಾಸ್ ನರಸಿಂಹಮೂರ್ತಿ ಅಲಿಯಾಸ್ ನರೇಶ್ ಪಟೇಲ್ ತಾಳಿ ಕಟ್ಟಿದ ಮುಗ್ಧ ಹುಡುಗಿ ಮಲ್ಲಿಗೆಗೆ ಮೋಸ ಮಾಡಿ ನನ್ನ ಹತ್ರನೇ ನನಗೆ ಯಾರು ಇಲ್ಲ ಅಂತ ಸುಳ್ಳು ಹೇಳಿ ಇಷ್ಟು ದಿವಸ ನಂಬಿಕೆ ದ್ರೋಹ ಕೆಲಸ ಮಾಡಿದ ನಿನ್ನ ಜಾಡ್ಸಿ ಒದ್ ಹೊರಗೆ ಹಾಕ್ತಿರೋದು ನಮ್ ಮನೆತನದ ಸಂಸ್ಕಾರ. ಇನ್ನನ್ ಪೇಷನ್ಸ್ ನ ಟೆಸ್ಟ್ ಮಾಡೋ ಪ್ರಯತ್ನ ಮಾಡಬೇಡ. ಇನ್ ಯಾವತ್ತೂ ನನಗೆ ಮುಖ ತೋರಿಸ್ಬೇಡ. ಹೊರಟೋಗಿಲ್ಲಿಂದ ಕರಿಷ್ಮಾ. ಸ್ಟಾಪ್ ಇಟ್. ನಿನ್ ನಿಜವಾದ ಮನೆ ಆ ಸೆಂಟ್ರಲ್ ಜೈಲ್. ನಾನ್ ನಿನ್ನ ಅಲ್ಲಿ ಕಳಿಸೋ ಮೊದ್ಲು ನೀನೇ ನಿನ್ ಲಗೇಜ್ನೆಲ್ಲ ಎತ್ಕೊಂಡು ಜಾಗ ಖಾಲಿ ಮಾಡು. ಕರಿಷ್ಮಾ, ಅದೊಂದು ದೊಡ್ಡ ಕತೆ. ಅದ್ ಹೇಗಾಯ್ತು ಅಂತ ನಿಂಗೆ ಹೇಳ್ತೀನಿ. ಗೆಟ್ ಔಟ್. ಐ ಸೇ ಗೆಟ್ ಔಟ್. ಸಮಾಧಾನ ಮಾಡ್ಕೊ, ಕಂಟ್ರೋಲ್ ಯುವರ್ ಸೆಲ್ಫ್. ಕೆಲವು ಸಲ ನಮ್ಮ ಲೆಕ್ಕಾಚಾರ ತಪ್ಪಾಗತ್ತಮ್ಮ, ನಂಬಿಕೆಗಳು ಸುಳ್ಳಾಗತ್ವೆ. ನಾವು ಮೋಸ ಮಾಡ್ದವನು ಖಂಡಿತ ಉದ್ಧಾರ ಆಗಲ್ಲ. ಆಲೋಚಿ ಕರಿಷ್ಮಾ, ರಿಲ್ಯಾಕ್ಸ್. ಇಷ್ಟಕ್ಕೆಲ್ಲ ಕಾರಣ ಕಿಟ್ಟಿ, ಅವನಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. Thank you.
ನಾನೇನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ನನಗೆ ಈಗ ಗೊತ್ತಾಗ್ತಾ ಇದೆ ನಾನು ನಿಂಗೆ ದ್ರೋಹ ಮಾಡಿದೆ ಅಂತ. ಅದಕ್ಕೆ ತಕ್ಕ ಶಿಕ್ಷೆ ಆಗೋಯ್ತು. ನಾನೀಗ ಮೊದ್ಲಿನ ನಚ್ಚೆ ಅಲ್ಲ ಮಲ್ಲಿ. ನೀನು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡು ಮಲ್ಲಿ. ಏನಾಯ್ತು ಮಲ್ಲಿ? ಅವಳ ಹೆಸರು ಮಲ್ಲಿ ಅಲ್ಲ, ಲಕ್ಷ್ಮಿ. ನನ್ನ ಹೆಂಡತಿ. ಇವನ್ ಗಣೇಶ. ಸುಳ್ಳು ಮಗ, ಸುಳ್ಳೆ ಸುಳ್ಳು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು, ಅವಳಿಗೆ ಗೊತ್ತಿಲ್ಲ. ಶೀ ಸಫರಿಂಗ್ ಫ್ರಮ್ ಡಿಸೋಸಿಯೇಟಿವ್ ಅಮ್ನೇಷಿಯಾ. ಹಳೇದ್ ಯಾವ್ದು ಅವಳಿಗೆ ನೆನಪಿಲ್ಲ. ಈಗ ಅವಳು ಪ್ರಪಂಚದಲ್ಲಿ ಇರೋದು ನಾನು, ಗಣೇಶ, ಅವಳು ಮಾತ್ರ. ಇಲ್ಲಿ ಹೊರಗಿನವರಿಗೆ ಪ್ರವೇಶ ಇಲ್ಲ. ನಾನ್ ಸೆನ್ಸ್, ಐ ಡೋಂಟ್ ಬಿಲೀವ್ ದಿಸ್. ಯು ಆರ್ ಅ ಚೀಟ್. ಅಲ್ಲಿ ನಾಟಕ ಮಾಡಿ ಕರಿಷ್ಮಾನ ನನ್ನಿಂದ ದೂರ ಮಾಡ್ತಾ ಇದೀಯಾ. ಇಲ್ಲಿ ಮಲ್ಲಿಗೆಗೆ ಮೋಡಿ ಮಾಡಿ ನನ್ನ ಹತ್ರ ಬರ್ದಾಗೆ ತಡಿತಾ ಇದೀಯಾ. ಪ್ಲೀಸ್ ಲಕ್ಷ್ಮಿ, ಇವ್ರು ಯಾರು ಅಂತ ನಿಂಗೆ ಗೊತ್ತಾ? ಸಾಕ? ಯು ವಾಂಟ್ ಮೋರ್ ಪ್ರೂಫ್? ಓದ್ ನೋಡು. ಪ್ಲೀಸ್, ನನ್ನ ಮಲ್ಲಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನನ್ನ ಲಕ್ಷ್ಮಿ ನನ್ನ ಬಿಟ್ಟು ಇಲ್ಲಿ ಯಾರ ಜೊತೆನೂ ಬರಲ್ಲ. ಅವಳು ಮೊದಲಿನ ತರ ಆಗೋಕೆ ದಾರಿನೇ ಇಲ್ವಾ? ಇದೆ ಪೆಂಟಥಾಲ್ ಇಂಟರ್ವ್ಯೂ, ಒಂಥರ ಹಿಪ್ನೋಸಿಸ್. ಅದನ್ನ ಮಾಡಿದ್ರೆ ಅವಳ ಮೆಮರಿ ವಾಪಸ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಅವಳು ಈ ಸ್ಥಿತಿಯಲ್ಲಿ ನನ್ನ ಜೊತೆ ಸಂತೋಷವಾಗಿದ್ದಾಳೆ, ಸೊ ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ನನಗಿದೆ. ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ, ಮತ್ತೆ ಮೆಮೊರಿ ಬರುತ್ತಾ ಅಂತ ಟ್ರೈ ಮಾಡೋಣ. ಬೇಕಿಲ್ಲ, ನನ್ನ ಲಕ್ಷ್ಮಿಯ ಪವಿತ್ರವಾದ ಸಂಬಂಧ ನಿಂಗೆ ಅರ್ಥ ಆಗಲ್ಲ. ಕಳೆದ ಎರಡು ವರ್ಷಗಳಿಂದ ನನ್ನ ಬದುಕಿನ ಅಡಿಪಾಯನೇ ಅವಳು. ಶಿ ಇಸ್ ಮೈ ಫೌಂಡೇಶನ್. ಅದನ್ನ ಮಾಡಕ್ ಪ್ರಯತ್ನ ಮಾಡೋಣ. ಪ್ಲೀಸ್, ಐ ಆಮ್ ಹರ್ ಹಸ್ಬೆಂಡ್. ಡ್ಯಾಮ್ ಇಟ್, ಶಿ ಥಿಂಕ್ಸ್ ಐ ಆಮ್ ಹರ್ ಹಸ್ಬೆಂಡ್. ಡ್ಯಾಮ್ ಇಟ್. ನನಗೆ ನನ್ನ ಮಲ್ಲಿ ಬೇಕು, ನನ್ನ ಮಗು ಬೇಕು. ಪ್ಲೀಸ್ ಹಾಸ್ಪಿಟ್ಲಿಗೆ ಸೇರಿಸೋಣ. ಇದೊಂದು ಪೆಕ್ಯುಲಿಯರ್ ಕೇಸ್. ನಾನು ಹಿಪ್ನೋಸಿಸ್ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಕ್ ಮೊದಲು ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿದೆ. ನೀವು ಈಕೆಯ ಹಿಂದಿನ ಜೀವನ ಸಂಬಂಧಪಟ್ಟ ಹಾಗೆ ಕೆಲವು ಫೋಟೋಗ್ರಾಫ್ಸು, ಕೆಲವು ವಸ್ತುಗಳು, ಡೀಟೇಲ್ಸ್ ತಂದುಕೊಡಿ. ಆಕೆಗೆ ಯಾವುದೋ ಮೆಂಟಲ್ ಶಾಕಿಂದ ಹೀಗಾಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವು ಪೇಷೆಂಟ್ನ ಇವತ್ತೇ ಅಡ್ಮಿಟ್ ಮಾಡಿಬಿಡಿ. ಒಂದು ವಾರ ನಾನು ಏಕಾಂತದಲ್ಲಿ ಸ್ಟಡಿ ಮಾಡ್ತೀನಿ. ಆ ಸಮಯದಲ್ಲಿ ನೀವ್ಯಾರು ಇರೋದು ಬೇಡ. ನೋಡೋಣ ಒಬ್ಳೆ ಇದ್ದಾಗ ಆಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಇಪ್ಪತ್ತನೇ ತಾರೀಕು ಅಷ್ಟೊತ್ತಿಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಅವಳಿಗೆ ನೆಮ್ಮದಿ ವಾಪಸ್ ಬರುತ್ತಲ್ವಾ? ನೋಡೋಣ, ಇಪ್ಪತ್ತನೇ ತಾರೀಕು ಗೊತ್ತಾಗುತ್ತಲ್ಲ. ನನಗೆ ನನ್ನ ಮಲ್ಲಿ ಸಿಕ್ಬಿಟ್ಲು. ನಿಮ್ಮ ಉಪಕಾರನ ಮರೆಯೋಕೆ ಆಗಲ್ಲ. ಯಾರಿವ್ರು?
ಎರಡು ವರ್ಷದಿಂದ ನನ್ನ ಮಲ್ಲಿನ ಮಲ್ಲಿಗೆ ತರ ನೋಡ್ಕೊಂಡವರು. ಕಿಟ್ಟಿ, ನನ್ನ ಮಲ್ಲಿನ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ಹೂದೋಟಕ್ಕೀಗ ಮಾಲೀಕನು ಯಾರೋ, ಈ ದೋಣಿಗೀಗ ನಾವಿಕನು ಯಾರೋ, ವಿಧಿ ಬಲವಿದು ಯಾರಿಗೆ ಲಿಖಿತವೇ ಅರಿವಾಗದೆ, ಬೆಸೆದಿರೋ ಅನುಬಂಧಕ್ಕೆ ಹೆಸರಿದು ಏನೆಂಬುದೇ ತಿಳಿಯದೆ ಹೋದೆ. ಹೂದೋಟಕ್ಕೀಗ ಮಾಲೀಕನು ಯಾರೋ, ಈ ದೋಣಿಗೀಗ ನಾವಿಕನು ಯಾರೋ. ಮಳೆ ಬಿಲ್ಲ ಬಣ್ಣದಿ ಚಿತ್ತಾರ ಮಾಡಿದೆ, ಅದು ಮುಗಿಯೋ ವೇಳೆಗೆ ಮಳೆ ಸುರಿವ ಹಾಗಿದೆ. ಕಾರ್ಮೋಡವೀಗಲೇ ದೂರವಾಗಲು ಕಾಣದ ದೇವರ ಕಾಡಿ ಬೇಡಲೇ, ಶಿಖರಕ್ಕೆ ಬಿರುಗಾಳಿಯು ಹೊಡೆದರೆ ತಡೆದೀತದು, ಒಲವಿನ ಸಿರಿದೀಪಕ್ಕೆ ಬಡಿದರೆ ಬಾಳೆಲ್ಲವೂ ಕುರುಡನ ಹಗಲು. ಹೂದೋಟಕ್ಕೀಗ ಮಾಲೀಕನು ಯಾರೋ, ಈ ದೋಣಿಗೀಗ ನಾವಿಕನು ಯಾರೋ. ನನ್ನ ಇರುಳಾಗೂಡಿಗೆ ಬೆಳಕನ್ನ ತುಂಬಲು ಒಂದು ಬೆಳ್ಳಿ ಚುಕ್ಕಿಯ ಜೋಪಾನ ಮಾಡಿದೆ. ಹಿಡಿತವು ಕೈಜಾರುತ ಸೋಲಬಾರದು, ಬೆಳಕು ನೀರಾಗುತ್ತ ಸೋರಬಾರದು, ಕನಸನು ಸಹ ಕಾಣಲು ಕಣ್ಣಿಗೆ ಭಯವಾಗಿದೆ. ವಿಧಿ ಕಳಿಸಿದ ನಾಗರ ನಿಧಿಯೊಳಗಡೆ ಸೇರಿದೆ ಬದುಕಿದು ಕವಲು. ಹೂದೋಟಕ್ಕೀಗ ಮಾಲೀಕನು ಯಾರು, ಈ ದೋಣಿಗೀಗ ನಾವಿಕನು ಯಾರು.
ಇನ್ನು ಹತ್ತು ನಿಮಿಷದಲ್ಲಿ ಆಕೆ ಪ್ರಜ್ಞೆ ಬರುತ್ತೆ, ನಾನು ಮತ್ತೆ ಬರ್ತೀನಿ. ಬಟ್ ಡೋಂಟ್ ಡಿಸ್ಟರ್ಬ್ ಮಾಡಿ. ದ್ರೋಹ ಮಾಡ್ದೆ, ನನ್ ಕ್ಷಮಿಸ್ತೀಯ? ದೇವ್ರು ದೊಡ್ಡವನು, ಕಿಟ್ಟಿ ಇಲ್ದೆ ಹೋಗಿದ್ರೆ ನೀ ನನಗೆ ಸಿಕ್ತಾನೆ ಇರ್ಲಿಲ್ಲ. ಈ ಕಿಟ್ಟಿ ನಿನ್ನ ಗೌರವದಿಂದ ಜೋಪಾನಾಗಿ ನೋಡ್ಕೊಂಡ್ರು. ಹೇ, ನಾನು ನನ್ ಡ್ಯೂಟಿ ಮಾಡಿದೆ ಅಷ್ಟೇ. ನೀನು ಐ ಮೀನ್ ನೀವು ನನಗೊಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿದ್ರಿ. ಸಿಕ್ಕಿದಾಗ ನಿಮ್ ಮನೆ ಯಾವ್ದು ಅಂತ ನಂಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಮ್ಮ ಮನೆ ಕರ್ಕೊಂಡೋದೆ. ಇತ್ತೀಚೆಗೆ ಇವರು ನಿಮ್ ಗಂಡ ಸಿಕ್ಕಿದ್ರು. ಇದ್ದಿದ್ದ ಸ್ವಲ್ಪ ದಿನ ನೀವು ನನ್ನ ಜೀವನದ ಆಧಾರವಾಗಿದ್ರಿ, ಅದೊಂದೇ ನನ್ನ ಪಾಲಿನ ದೊಡ್ಡ ಭಾಗ್ಯ. ಹಲೋ 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 ಜೆಂಟಲ್ಮನ್, ಡೋಂಟ್ ಕನ್ಫ್ಯೂಸ್ ಸರ್. ಆಕೆಗೆ ನೆನಪು ಬಂದಿದೆಯಲ್ವಾ ಅಂತ ಮೊದಲು ಚೆಕ್ ಮಾಡ್ತೀನಿ. ಏನಮ್ಮ ಹೇಗಿದೆಯಾ ನೋಡು, ಇವ್ರು ಯಾರು ಅಂತ ಗೊತ್ತಾಯ್ತಾ? ಇವ್ರು ನೋಡು, ಇವ್ರ ಗುರು ಸಿಕ್ತಾ? ಸ್ವಲ್ಪ ಯೋಚನೆ ಮಾಡಿ ಹೇಳಮ್ಮ, ಇವರಿಬ್ಬರಲ್ಲಿ ಒಬ್ರು ಗುರು ಸಿಗ್ತಾ ಇಲ್ವಾ? ಗುಡ್ ಗುಡ್, ಇವ್ಯಾರು ಹೇಳು ನೋಡೋಣ. ಮಲ್ಲಿ, ನಾನು ಮಲ್ಲಿ, ನಾನು ಮಲ್ಲಿ, ನಚ್ಚಿ ಮಲ್ಲಿ. ಏನಿದೆ ಡಾಕ್ಟರ್, ನನ್ನ ಮಲ್ಲಿಗೆಗೆ ನೆನಪಿನ್ನೂ ಬಂದೇ ಇಲ್ವಲ್ಲ ಡಾಕ್ಟರ್? ಹೌದು ನರೇಶ್, ನನ್ನ ಜೀವಮಾನದಲ್ಲಿ ಹೀಗಾಗಿರೋದು ಮೊದಲನೇ ಸಾರಿ. ನಾನು ಸೋತೋಗ್ಬಿಟ್ಟೆ, ಐ ಆಮ್ ಸಾರಿ. ಇನ್ನೊಂದ್ಸಾರಿ ಟ್ರೈ ಮಾಡಿ ಡಾಕ್ಟರ್. ಇಲ್ಲ ನರೇಶ್, ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಾಯ್ತು, ಇನ್ನೇನಾದರೂ ಮಾಡಕ್ಕೆ ಹೋದ್ರೆ ರಿಸ್ಕ್ ಆಗೋ ಚಾನ್ಸಸ್ ಇದೆ. ಮಿಸ್ ನರೇಶ್, ನೀವು ತಪ್ಪಿಟ್ಕೊಳ್ಳ ಅಂದ್ರೆ ಒಂದು ಮಾತು ಹೇಳ. ಹೇಳಿ ಡಾಕ್ಟರ್. ನೀವು ಮಲ್ಲಿಗೆನ ನಿಮ್ ಜೀವಮಾನದಲ್ಲಿ ಒಂದ್ಸಾರಿ ದೂರ ತಳ್ಬಿಟ್ರಿ, ಈಗ ಮತ್ತೆ ಆಕೆನ ಬಲಾತ್ಕಾರವಾಗಿ ಹತ್ರ ಕರ್ಕೋಬೇಕು ಅಂತಂದ್ರೆ ಆಕೆನು ಸುಖವಾಗಿರಲ್ಲ, ನೀವು ಸುಖವಾಗಿರೋದಿಲ್ಲ. ಆದ್ರಿಂದ ಆಕೆ ಕೃಷ್ಣಮೂರ್ತಿ ಜೊತೆನೇ ಇರಲಿ ಬಿಡಿ ಡಾಕ್ಟರ್. ಇಲ್ಲ, ನಾನು ಹೇಳ್ತಿರೋದು ನೈತಿಕವಾಗಿ ತಪ್ಪಿರ್ಬೋದು, ಆದ್ರೆ ನನ್ನ ಪೇಷಂಟ್ ಹಿತದೃಷ್ಟಿಯಿಂದ ನಾನು ಹೇಳಲೇಬೇಕಾಗಿದೆ. ಆಕೆ ಕೃಷ್ಣಮೂರ್ತಿ ಜೊತೆ ಸುಖವಾಗಿರ್ತಾಳೆ, ನಿಮಗೂ ಆಕೆ ಸುಖಾನೇ ಮುಖ್ಯ ಅನ್ನೋದಾದ್ರೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಬರ್ತೀನಿ.
ನೋಡಮ್ಮ, ನಾನಿಂತ ನೂರಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಿದ್ದೀನಿ. ನನ್ನ ಫೋನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದು, ನೀನ್ ಯಾಕೆ ಹೀಗೆ ಮಾಡಿದೆ? ನೀನು ನಿನ್ ಗಂಡನ ಜೊತೆ ಹೋಗೋದೇ ಧರ್ಮ ಅಲ್ವಾ? ಇಲ್ಲ ಡಾಕ್ಟ್ರೆ, ರಸ್ತೆ ಮಧ್ಯೆ ಸಾಯ್ತಾ ಇದ್ದ ನನ್ನ ಬದುಕಿ ಚೆನ್ನಾಗಿ ನೋಡ್ಕೊಂಡಿದ್ ಕೆಟ್ಟಿನ ಈಗ ನಾನು ಮರ್ತು ಬಿಟ್ಟು ನಚ್ಚಿ ಜೊತೆ ಹೋದ್ರೆ ದೇವ್ರ ಮೆಚ್ಚತಾನ? ಆಗ ನನಗೂ ನಚ್ಚಿಗೂ ಏನ್ ವ್ಯತ್ಯಾಸ ಇರತ್ ಹೇಳಿ? ನಚ್ಚಿ ನನಗ್ ಮಾಡಿದ್ ಮೋಸಾನೆ ನಾನ್ ಕೆಟ್ಟಿಗ್ ಮಾಡ್ದಾಗಲ್ವಾ? ನೀವೇ ಹೇಳಿ, ನಂದೇನಾರು ತಪ್ಪಿದ್ಯಾ? ನಿನ್ನ ನಿರ್ಧಾರ ಸರಿಯಾಗಿದೆ, ದೇವ್ರ ಒಳ್ಳೇದ್ ಮಾಡಿ. ಎರಡು ಮಕ್ಕಳು. ಡಾಕ್ಟರ್, ಆಲ್ ದಿ ಬೆಸ್ಟ್.